निरालम्बो लम्बो
जननि कैयामि शरणम्। श्वपाको जलपाको भवति मधुपाकोपमगिरा, निरातंको रंको विहरति चिरंकोटिकनकैः। तवा पर्णे कर्णे विशति मनुवर्णे फलमिदम्। जनः को जानीते जननि जपनीयं जपविधो, चिताभस्मालेपो गरलमशनं दिक्पटधरो। जटाधारी कंठे भुजगपतिहारी पशुपतिः, कपाली भूतेशो भजति जगदीशैक पदवी। भवानि त्वत्पाणि ग्रहण परिपाटी फलमिदम्। न मोक्षस्याकांक्षा न च विभववाञ्छापि च न मे, न विज्ञानापेक्षा शशिमुखि सुखेच्छापि न पुनः। अतस्त्वां संयाचे जननि जननैयातु मम वै। मृणानि रुद्राणि शिव शिव भवानीति जपतः। नाराधितासि विधिना विविधोपचारैः, किं रूक्षचिन्तन परैर्न कृतं वचोभिः। श्यामे त्वमेव यदि किञ्चन मय्यनाथे, धत्से कृपामुचितमम्ब परन्तवैव। आपत्सु मग्नस्मरणं त्वदीयं, करोमि दुर्गे करुणार्णवेशी। नैतच्छटत्वं मम भावयेथाः, क्षुधातृशार्ता जननीं स्मरन्ति। जगदम्ब विचित्रमत्र किं परिपूर्णा करुणास्ति चेन्मयि, अपराधपरम्परावृतम्। न हि माता समुपेक्षते सुतम्, मत्समः पातकी नास्ति पापघ्नि त्वत्समानहि। एवं ज्ञात्वा महादेवि यथा योग्यं तथा कुरु, एवं ज्ञात्वा महादेवि यथा योग्यं तथा कुरु, एवं ज्ञात्वा महादेवि यथा योग्यं तथा कुरु।
जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि भूर्मुहु रत्नाकर धौतपदां हिमालय किरीटिनीं ब्रह्मराजर्षि रत्नाढ्यां वंदे भारतमातरम्। आगमिसिरुव एल्ल श्रोत्र मित्ररिगू अत्यंत प्रीतिपूर्वकवाद नमस्कार। ಕರ್ನಾಟಕ ಕನ್ನಡ ಇವುಗಳ ಕುರಿತಂತೆ ನಿನ್ನೆ ಚರ್ಚೆ ಶುರು ಮಾಡಿದ್ವಿ. ನಂಗೆ ಗೊತ್ತಿದೆ ಅನೇಕ ಬಾರಿ ಕರ್ನಾಟಕ ಅಂತ ಮಾತಾಡಿದ ತಕ್ಷಣ ಇದೆಲ್ಲಾದರೂ ದೇಶದ ಭಾವನೆಯಿಂದ ದೂರಕ್ಕೆ ತೆಗೆದುಕೊಂಡು ಹೋಗುವಂಥ ಸಂಗತಿ ಆಗುತ್ತಾ ಅಂತ ನಿನ್ನೆ ಮಾತನಾಡ್ತಾ ಹೇಳಿದ್ದೆ. ನನಗೆ ಯಾವಾಗಲೂ ಈ ಗೊಂದಲ ಇದ್ದೇ ಇದೆ, ಅದಕ್ಕೆ ಮತ್ತೆ ಇದನ್ನು ಹೇಳ್ಕೊಳ್ಬೇಕು ಅಷ್ಟೇ. ದೇಶ ರಾಜ್ಯ ಇವುಗಳ ನಡುವೆ ಇರುವಂಥ ಈ ಸೂಕ್ಷ್ಮ ಎಳೆಯನ್ನು ಬಹುಶಃ ಕನ್ನಡಿಗರಷ್ಟು ಚಂದ ಮಾಡಿ ಅರ್ಥೈಸ್ಕೊಂಡವ್ರು ಮತ್ತೊಬ್ಬರು ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ನಾವು ದಕ್ಷಿಣದ ರಾಜ್ಯವಾಗಿದ್ದರೂ ಕೂಡ ದೇಶದ ಆಳ್ವಿಕೆಯ ಕೇಂದ್ರ ಉತ್ತರ ಭಾರತದ ಅಥವಾ ನಮಗಿಂತ ಸಿಕ್ಕಾಪಟ್ಟೆ ದೂರದಲ್ಲಿದ್ದಾಗಲೂ ಕೂಡ ಈ ಸಮನ್ವಯತೆಯನ್ನು ಸಾಧಿಸುವಂಥ ಒಂದು ಅದ್ಭುತವಾದ ಕಲೆ ಅಥವಾ ಅದ್ಭುತವಾದ ಜ್ಞಾನ ನಮಗೆ ಬಹಳ ಹಿಂದೆಯೇ ಸಿದ್ಧಿಸಿದೆ. ಕುವೆಂಪು ಅವರು ಏನು ನಾಡಗೀತೆ ಬರೆದ್ರು ಅಥವಾ ಕುವೆಂಪು ಅವರು ಏನು ಗೀತೆ ಬರೆದ್ರು ಅದೇನು ಆಮೇಲೆ ನಾಡಗೀತೆ ಆಯಿತು. ಅದರ ಮೊದಲ ಸಾಲೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮಗೆ ಯಾವತ್ತೂ ಗೊಂದಲ ಇರಲಿಲ್ಲ ಅಂತ. ನಾವು ಕರ್ನಾಟಕ ಮೊದಲು ದೇಶ ಮೊದಲು ಅನ್ನುವಂಥ ಗೊಂದಲಕ್ಕೆ ಯಾವತ್ತೂ ಬೀಳಲೇ ಇಲ್ಲ. ನಾವು ಕರ್ನಾಟಕದ ಗುಣಗಾನ ಮಾಡುವಾಗಲೆಲ್ಲವೂ ಕೂಡ ದೇಶದ ಒಂದು ಅಂಗವಾಗಿ ಭಾರತವನ್ನು ಮತ್ತೆ ವಿಶ್ವಗುರುತ್ವದ ಪಟ್ಟಕ್ಕೇರಿಸುವ ದೃಷ್ಟಿಯಿಂದಲೇ ಮಾಡೋದು ಎನ್ನುವಂಥ ಕಲ್ಪನೆ ಅಥವಾ ಆ ಜ್ಞಾನ ತುಂಬ ಸ್ಪಷ್ಟವಾಗಿಯೇ ಇದೆ. ಈ ದೃಷ್ಟಿಯಿಂದ ಆಡುವ ಪ್ರತಿಯೊಂದು ಮಾತಿನಲ್ಲೂ ಕೂಡ ಕರ್ನಾಟಕದ ಭಾವನೆ ರಾಷ್ಟ್ರೀಯತೆಯ ಭಾವನೆಯನ್ನು ಇನ್ನೂ ಹೆಚ್ಚು ಶಕ್ತಿಯುತಗೊಳಿಸುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. ನಿನ್ನೆ ನಾನು ಮಾತನಾಡ್ತಾ ಕನ್ನಡ ಭಾಷೆ ಹೇಗೆ ಉಗಮ ಆಗಿರ್ಬೋದು ಅಥವಾ ಕನ್ನಡ ಅನ್ನೋ ಪದವೇ ಭಾಷೆ ಆಮೇಲೆ ಕನ್ನಡ ಅನ್ನೋ ಪದವೇ ಎಲ್ಲಿಂದ ಬಂದಿರ್ಬೋದು, ಕರ್ನಾಟಕ ಹೇಗೆ ಬಂತು, ಅದರ ಹಿನ್ನೆಲೆ ಏನಿರ್ಬೋದು ಅನ್ನೋದ್ರ ಕುರಿತಂತೆ ಚರ್ಚೆ ಮಾಡ್ತಿದ್ವಿ.
ಆದರೆ ಈ ಇಡೀ ಕರ್ನಾಟಕವನ್ನು ರೂಪುಗೊಳಿಸಿದ ಇವತ್ತಿನ ಸ್ವರೂಪಕ್ಕೆ ನಮಗೆ ಕರ್ನಾಟಕವನ್ನು ಇಟ್ಟು ಎದೆ ತಟ್ಟಿಕೊಂಡು ನಾನು ಕನ್ನಡಿಗ ಅಂತ ಹೇಳಬಹುದಾದಂಥ ವಾತಾವರಣವನ್ನು ರೂಪಿಸಿದ ಒಂದೊಂದೇ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗಬೇಕು ಅಂತ. ವಾಸ್ತವವಾಗಿ ಯಾವುದಾದ್ರೂ ಒಂದು ದೇಶ ಅಥವಾ ರಾಜ್ಯ ಅಂದ ತಕ್ಷಣ ಆ ರಾಜ್ಯವನ್ನು ಕಟ್ಟಿದವರು ಆ ದೇಶವನ್ನು ಕಟ್ಟಿದವರು ಯಾರು ಅಂದ ತಕ್ಷಣ ಮೊದಲು ನಮ್ಮ ಕಣ್ಮುಂದೆಗೆ ರಾಜರೇ ಬರೋದು. ಆದರೆ ರಾಜರ ಪೋರ್ಷನ್ ಇರುತ್ತಲ್ಲ ಅದು ಒಂದು ಹಂತಕ್ಕೆ ನೋಡೋದಾದರೆ ಮಿನಿಮಲ್ ಪೋರ್ಷನ್ನೇ. ಅದು ರಾಜ ಅತ್ಯಂತ ಪ್ರಮುಖ ಯಾವಾಗ ಅನ್ನಿಸ್ತಾನೆ ಅಂತಂದರೆ ನಾವು ಇಲ್ಲೇ ಕುಳಿತುಕೊಂಡು ಇಲ್ಲಿನವರನ್ನು ನೋಡುವಾಗ ಇಲ್ಲಿನ ರಾಜ ಪ್ರಮುಖ ಅನ್ನಿಸ್ತಾನೆ. ಆದರೆ 100 ವರ್ಷ 200 ವರ್ಷಗಳ ನಂತರ ಇಲ್ಲಿನ ದೇವಸ್ಥಾನಗಳು ಪ್ರಮುಖ ಅನ್ನಿಸ್ಲಿಕ್ಕೆ ಶುರುವಾಗ್ತವೆ, ಇಲ್ಲಿನ ಶಿಲ್ಪಕಲೆ ಪ್ರಮುಖ ಅನ್ನಿಸ್ಲಿಕ್ಕೆ ಶುರುವಾಗ್ತವೆ, ಇಲ್ಲಿನ ಸಾಹಿತ್ಯ ಪ್ರಮುಖ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಈಗಲೂ ಕೇಳಿ ನೋಡಿ, ಭಾರತ ಜಗತ್ತಿಗೆ ಕೊಟ್ಟಿರುವಂಥ ಶ್ರೇಷ್ಠ ಕೊಡುಗೆ ಏನು ಅಂತ ಕೇಳಿದರೆ ಉಪನಿಷತ್ತು ಅಂತ ಎಲ್ಲರೂ ಹೇಳ್ತಾರೆ. ಯಾರು ರಾಜರ ಹೆಸರು ಹೇಳಲಿಕ್ಕೆ ಹೋಗಲ್ಲ ಅಂತ ಹೇಳ್ಬೋದು ಅಪರೂಪಕ್ಕೆ. ಆದರೆ ಉಪನಿಷತ್ತುಗಳು ಮೊದಲು ನೆನಪಾಗುತ್ತೆ, ಯಾಕೆಂದರೆ ಸುದೀರ್ಘ ಕಾಲ ಬದುಕಬಲ್ಲಂಥದ್ದು ಅಂತ ಏನಾದರೂ ಇದ್ದರೆ ಅದು ನೀವು ಎಷ್ಟು ವರ್ಷ ಆಳಿದಿರಿ ಅನ್ನೋ ದೃಷ್ಟಿಯಿಂದಲ್ಲ, ಆದರೆ ಆ ಆಳ್ವಿಕೆ ಅವಧಿಯಲ್ಲಿ ಏನು ಮಾಡಿದಿರಿ ಅನ್ನೋ ದೃಷ್ಟಿಯಿಂದ. ಇವತ್ತು ನಾವು ಪೊಲಿಟಿಕಲ್ ಲೀಡರ್ಗಳ ಬಗ್ಗೆ ಮಾತನಾಡ್ಬೋದು, ಆದರೆ ಸುಮ್ಮನೆ ಹೇಳಿ ನೋಡಿ, ಕೇಳಿ ನೋಡಿ, ಅಥವಾ ಇವತ್ತಿನ ಪೀಳಿಗೆ ಏನು ಹಳಬರನೇ ಒಂದು ಮಾತು ಕೇಳಿ, 50 ವರ್ಷಗಳ ಹಿಂದೆ ಆಳ್ತಾ ಇದ್ದಂಥ ಮುಖ್ಯಮಂತ್ರಿ ಯಾರು ಅಂದರೆ ಒಂದು ಸಲ ಯಾರಿರ್ಬೋದಪ್ಪ ಅಂತ ತಲೆ ಕೆಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ತಕ್ಷಣಕ್ಕೆ ನೆನಪಾಗಲ್ಲ. ಆದರೆ ಪಂಪ ರನ್ನರನ್ನು ಮಾತ್ರ ನಾವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾವು ಹಳೆಬೀಡು ಬೇಲೂರುಗಳ ಶಿಲ್ಪಕಲೆಯನ್ನು ಇನ್ನೂ 500 ವರ್ಷ ಕಳೆದಾಗಲೂ ಕೂಡ ಇಷ್ಟೇ ಹಚ್ಚ ಹಸುರಾಗಿ ಅದನ್ನು ನೆನಪಿಸ್ಕೊಳ್ತೀವಿ ಅಂತ. ಆದರೂ ಈ ದೃಷ್ಟಿಯಿಂದ ನೋಡೋದಾದರೆ ಎಲ್ಲೋ ಒಂದು ಕಡೆ ನನಗನ್ನಿಸೋದು, ರಾಜರುಗಳನ್ನು ನಾವು ಹೇಗೆ ನೆನಪಿಸ್ಕೊಳ್ಬೇಕೋ ಹಾಗೆ ಒಂದು ಒಂದು ನಾಡನ್ನು ಕಟ್ಟೋದರಲ್ಲಿ ಅಲ್ಲಿರುವಂಥ ದಾರ್ಶನಿಕರು ಅಲ್ಲಿರುವಂಥ ತ್ಯಾಗಿಗಳ ಬದುಕೇನು ಇವೆಲ್ಲವನ್ನು ನೋಡಿಕೊಂಡೇ ಒಂದು ಸಮಗ್ರವಾಗಿ ಒಂದು ನಾಡಿನ ಕಲ್ಪನೆ ಕಟ್ಕೋಬೇಕು ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದಲೇ ಈ ಮುಂದಿನ 4-5 ದಿನಗಳಲ್ಲಿ ಇವೆಲ್ಲವನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಆಗುತ್ತಾ ಅಂತ ಕೇಳಿದರೆ ನನಗೂ ಗೊತ್ತಿಲ್ಲ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಮಾಡುವ ಪ್ರಯತ್ನವನ್ನಂತೂ ಖಂಡಿತ ಪ್ರತಿನಿತ್ಯ ಮಾಡ್ತಾನೆ ಹೋಗ್ತೀನಿ. ಎಷ್ಟು ಸಾಧ್ಯವೋ ಅಷ್ಟನ್ನು ನನಗೆ ಗೊತ್ತಿರೋ ವಿಚಾರಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ರಾಜರಿಂದಲೇ ಶುರು ಮಾಡೋಣ, ಯಾಕೆ ಅಂತಂದರೆ ಶೌರ್ಯ ಅಡಗಿರೋದಲ್ಲೇ. ನಮ್ಮನ್ನು ನಾವು ಶೌರ್ಯವಂತರು ಅಂತ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಒಂದು ಹಂತದಲ್ಲಿ ನೋಡಿದಾಗ ನಾವು ಬೇರೆಯವರೊಂದಿಗೆ ಸರಿಸಮವಾಗಿ ನಿಲ್ಲಬಲ್ಲೆವ ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡತ್ತೆ. ಹೀಗಾಗಿ ಶೌರ್ಯಕ್ಕೆ ಮೊದಲನೇ ಮಹತ್ವವೇ ಕೊಡೋದಾದರೆ ರಾಜಮನೆತನಗಳಿಂದಲೇ ಶುರು ಮಾಡೋದು ಒಳ್ಳೆಯದು. ಕರ್ನಾಟಕದ ರಾಜಮನೆತನಗಳು ಬಹುಶಃ ಈ ದೇಶ ಕಂಡಂಥ ಯಾವ ರಾಜಮನೆತನಗಳಿಗೂ ಹಿಂದುಳಿದಂಥದ್ದಲ್ಲ. ನಾನು ನಿನ್ನೆ ಮಾತನಾಡ್ತಾ ಸಣ್ಣ ಝಲಕ್ ಹೇಳಿದ್ದೆ, ನೀವು ಒಂದೊಂದೇ ರಾಜಮನೆತನಗಳನ್ನು ನೋಡ್ತಾ ಹೋದರೆ ಕದಂಬರಲ್ಲಿ ಒಬ್ಬ ಶ್ರೇಷ್ಠ ರಾಜ ನಮಗೆ ಸಿಗ್ತಾನೆ, ಅದು ಮಯೂರ ವರ್ಮ ಇರ್ಬೋದು, ಜೊತೆಗೆ ಕಾಕುತ್ಸ ವರ್ಮ ಇರ್ಬೋದು. ನೀವು ಆನಂತರ ಬಂದರೆ ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ನೃಪತುಂಗ, ಅವನಿಗಿಂತ ಮುಂಚೆ ಗೋವಿಂದರು ಮೂರನೇ ಗೋವಿಂದ, ಆತ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥ ರಾಜನಾಗಿದ್ದ ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಇಮ್ಮಡಿ ಪುಲಕೇಶಿಯ ಬಗ್ಗೆ ಮಾತನಾಡ್ತೀವಿ, ಹಾಗೆ ವಿಜಯನಗರ ಸಾಮ್ರಾಜ್ಯದ ಮೂಲಕ ಇಡೀ ಜಗತ್ತಿಗೆ ಒಂದು ಅಚ್ಚರಿಯನ್ನು ಮೂಡಿಸಿದಂಥ ಒಬ್ಬ ಶ್ರೇಷ್ಠ ರಾಜನನ್ನು ಕೊಟ್ಟಿದ್ದು ಕೂಡ ಕರ್ನಾಟಕ ಅನ್ನೋದರಲ್ಲಿ ನಮ್ಗೆ ಯಾವ ಅನುಮಾನವೂ ಇಲ್ಲ ಅಂತ ಬಹಳ ಹೆಮ್ಮೆ ಇದೆ ಆ ವಿಚಾರಕ್ಕೆ. ಯಾವ ಶಿವಾಜಿಯನ್ನು ಇಡೀ ದೇಶ ಇವತ್ತು ಸಂಭ್ರಮಿಸುತ್ತೋ, ಇಡೀ ಜಗತ್ತು ಇವತ್ತು ಹಿಂದೂ ಅನ್ನೋ ವಿಚಾರ ಬಂದಾಗ, ಅಥವಾ ಶ್ರೇಷ್ಠ ಗೆರಿಲ್ಲಾ ಮಾದರಿಯ ಯುದ್ಧ ಮಾಡ್ತಾ ತನಗೆ ತನಗೆ ಸುತ್ತಲೂ ಎಲ್ಲ ಕಡೆಯಿಂದ ಶತ್ರುಗಳೇ ತುಂಬಿಕೊಂಡಿರುವಾಗ ಒಂದು ಹೊಸ ರಾಷ್ಟ್ರದ ಕಲ್ಪನೆ ಕಟ್ಟಿಕೊಂಡಂತ ಶಿವಾಜಿಯನ್ನು ಸಂಭ್ರಮಿಸುತ್ತೋ, ಆ ಶಿವಾಜಿಯ ಜೀವನ ಚರಿತ್ರೆಯನ್ನು ಓದಿದರೆ ಗೊತ್ತಾಗುತ್ತೆ ಅವನಿಗೆ ಪ್ರೇರಣೆ ಕೊಟ್ಟಿದ್ದು ಇದೇ ಕರ್ನಾಟಕ. ಬೆಂಗಳೂರಿಗೆ ಶಿವಾಜಿ ಮಹಾರಾಜರು ಬಂದಿದ್ದಾಗ ಇಲ್ಲಿರುವಂಥ ಸ್ವಾತಂತ್ರ್ಯದ ವೈಭವವನ್ನು ನೋಡಿ, ಇಲ್ಲಿ ಹೇಗಿದೆಯಲ್ಲ, ನನ್ನ ರಾಷ್ಟ್ರ ಯಾಕೆ ಹೀಗಿಲ್ಲ, ನನ್ನ ರಾಜ್ಯ ಯಾಕೆ ಹೀಗಿಲ್ಲ ಅಂತ ತಾವು ಕಟ್ಟಬೇಕು ಅಂತ ಕಲ್ಪನೆ ಕಟ್ಟಿಕೊಂಡಿದ್ದು ಅಂತ ಅವ್ರ ಜೀವನ ಚರಿತ್ರೆ ಬರುತ್ತೆ. ಅದು ನೋಡುವಾಗಲೆಲ್ಲ ಬಹಳ ಹೆಮ್ಮೆ ಅನಿಸುತ್ತೆ, ಕರ್ನಾಟಕ ಆ ಥರದೊಂದು ಪ್ರಾಬಲ್ಯವನ್ನು ಹೊಂದಿತ್ತು ಅಂತ. ಈ ದೃಷ್ಟಿಯಿಂದ ಇಲ್ಲಿನ ರಾಜಮನೆತನಗಳನ್ನು ಒಂದು ಸಲ ಕಣ್ಣಾಡಿಸೋದು, ಜೊತೆಗೆ ಅದರ ಮೂಲಕ ಹೇಗೆ ಯಾವುದಾದ್ರೂ ಒಂದು ಆಡಳಿತವನ್ನು ನೋಡಬೇಕು ಅಂತ ತಿಳ್ಕೊಳ್ಬೇಕು ಅಂತ. ನೀವು ಯಾವುದಾದ್ರೂ ಹೈಸ್ಕೂಲ್ ಮಕ್ಕಳನ್ನು ಕೇಳಿ, ಬೋರಿಂಗ್ ಸಬ್ಜೆಕ್ಟ್ ಯಾವುದು ಅಂತ, ನೀವು ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದರೆ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಏನಾದರೂ ಹೇಳ್ಬೋದೇನೋ. ಆದರೆ ಬೋರಿಂಗ್ ಸಬ್ಜೆಕ್ಟ್ ಅಂತಂದರೆ ಮಾತ್ರ 99.99% ಜನ ಹಿಸ್ಟ್ರಿ ಅಂತಲೇ ಹೇಳ್ತಾರೆ. ಹಂಗೆ ಮಾಡಿಟ್ಬಿಟ್ಟಿದ್ದೀವಿ ಅದನ್ನು. ಅದರಲ್ಲಿ ಏನನ್ನು ತುಂಬಬೇಕು ಏನನ್ನು ಬಿಡಬೇಕು ಅಂತ ನಮಗೂ ಗೊತ್ತಾಗದೆ ಅದನ್ನು ಹೆಂಗೆ ಮಾಡಿಟ್ಟಿದ್ದೀವಿ ಅಂತಂದರೆ, ಮಕ್ಕಳು ಹಿಸ್ಟ್ರಿ ಪುಸ್ತಕನ ಪಕ್ಕಕ್ಕಿಟ್ಟೆ ಮುಂದಿನದೆಲ್ಲ ಮಾಡಬೇಕು ಅಂತಾದರೆ, ಯಾವಾಗ ಇತಿಹಾಸ ನಮ್ಗೆ ಅರ್ತುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ವೋ, ಹೊಸ ಇತಿಹಾಸದ ರಚನೆಗೂ ನಮ್ಮ ಹತ್ರ ಕಷ್ಟ ಆಗುತ್ತೆ, ಸಾಧ್ಯವೇ ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡೋದಾದರೆ ಒಂದು ಸಲ ಇತಿಹಾಸದ ಅವಲೋಕನ ಮಾಡೋದು ಒಳ್ಳೆಯದು ಅಂತ. ಕರ್ನಾಟಕ
ತಾನು ಇತಿಹಾಸದ ಕಾಲಕ್ಕೆ ಬರೋದಾದರೆ ಮೊದಲನೇ ನಮಗೇನಾದರೂ ಕುರುಹುಗಳು ಸಿಗೋದಾದರೆ ಮಗಧ ಸಾಮ್ರಾಜ್ಯದ ಅಡಿಯಲ್ಲಿದ್ವಿ ಅಂತ. ಮಗಧ ಸಾಮ್ರಾಜ್ಯದ ನಂದರ ಅಡಿಯಲ್ಲಿದ್ದಂಥ ಈ ಕರ್ನಾಟಕ ಮುಂದೆ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಗಾಯಿತು. ಸಹಜವೇ ಅದು. ಯಾವಾಗ ಮಗಧ ಸಾಮ್ರಾಜ್ಯವನ್ನು ಮೂಲೋತ್ಪಟನೆ ಮಾಡಿ ಚಂದ್ರಗುಪ್ತ ಮೌರ್ಯ ತಾನು ಅಧಿಕಾರ ಪಡ್ಕೊಂಡು ಆನಂತರ ಸಹಜವಾಗಿ ಈ ಪ್ರದೇಶಗಳು ಕರ್ನಾಟಕದ ಬಹುತೇಕ ಭಾಗಗಳು ವಿಶೇಷವಾಗಿ ಉತ್ತರ ಕರ್ನಾಟಕವೂ ಸೇರಿದಂತೆ ಅನೇಕ ಭಾಗಗಳು ಅವರ ಅಡಿಯಲ್ಲಿದ್ದಿರಬಹುದು ಅಂತ ಊಹೆಯನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಎರಡು ಪ್ರಮುಖವಾದ ಕಾರಣಗಳಿವೆ. ಇಲ್ಲೂ ಕೂಡ ಹೆಮ್ಮೆಯ ಸಂಗತಿ ಒಂದಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಶ್ರವಣ ಬೆಳಗೊಳದಲ್ಲಿ ಈ ಒಬ್ಬ ಶ್ರೇಷ್ಠ ರಾಜ ಬಂದು ತಪಸ್ಸು ಮಾಡಿದ ಅಂತ. ಆ ಶ್ರೇಷ್ಠ ರಾಜನ ಹೆಸರು ಚಂದ್ರಗುಪ್ತ ಮೌರ್ಯ ಅಂತ. ಚಂದ್ರಗುಪ್ತ ಮೌರ್ಯ ತಾನು 12 ವರ್ಷಗಳ ಕಾಲ ಸುದೀರ್ಘವಾಗಿರುವಂಥ ಒಂದು ಕ್ಷಾಮವನ್ನು ನೋಡಿದ ನಂತರ ವೈರಾಗ್ಯವನ್ನು ತಳೆದು ಚಂದ್ರಗುಪ್ತ ಮೌರ್ಯ ತನ್ನ ಗುರು ಭದ್ರಬಾಹುವಿನೊಂದಿಗೆ ಶ್ರವಣ ಬೆಳಗೊಳದಲ್ಲಿ ಬಂದು ಉಳ್ಕೊಂಡ್ರು ಅಂತ ನಾವು ಅಲ್ಲಿಗೆ ಹೋದ್ರೂ ನೋಡ್ತೀವಿ. ಇಂಥ ಜಾಗದಲ್ಲಿ ಅವ್ರು ಉಳ್ಕೊಂಡಿದ್ರು ಅಂತ ಅಂದರೆ ಶ್ರವಣ ಬೆಳಗೊಳ ನನಗೆ ಬಹಳ ವಿಶೇಷ ಅನಿಸೋದು. ನಾನು ಮುಂದೆ ಹೇಳುವಾಗ ಈಗಲೇ ಒಂದ್ಸಲ ಹೇಳಿಬಿಡ್ತೀನಿ, ಕರ್ನಾಟಕ ಜೈನ ಮತಕ್ಕೆ ಎಷ್ಟರ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದು ಬಹುಶಃ ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ. ನೀವು ಯಾವುದೇ ರಾಜರ ಕಾಲಘಟ್ಟ ತೆಗೆದುಕೊಂಡರೂ ಅಲ್ಲಿ ಜೈನ ಮತಕ್ಕೆ ಬೇಕಾಗಿರುವಂಥ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಜೈನ ಮತಕ್ಕೊಂದೇ ಅಲ್ಲ, ಕರ್ನಾಟಕ ಎಷ್ಟು ಸಹಿಷ್ಣುವಾಗಿರುವಂಥ ಎಲ್ಲ ಮತಗಳಿಗೂ ಸೂಕ್ತವಾದವಾಗಿ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದಂಥ ರಾಷ್ಟ್ರವಾಗಿತ್ತು ಅಂತಂದರೆ ಶೈವನಾಗಿದ್ದ ರಾಜ ವೈಷ್ಣವನಾಗೋದು, ವೈಷ್ಣವನಾಗಿದ್ದ ಶೈವನಾಗೋದು, ವೈದಿಕನಾಗಿದ್ದವ ಜೈನನಾಗೋದು, ಜೈನನಾಗಿದ್ದವ ವೈದಿಕ, ಇವೆಲ್ಲವೂ ಕೂಡ ತುಂಬ ಹೊಸತೇನೂ ಅಲ್ಲ ಕರ್ನಾಟಕದ ಪಾಲಿಗೆ. ಹಾಗಿರುವಾಗಲೂ ಕೂಡ ತನ್ನ ಪ್ರಜೆಗಳಲ್ಲಿ ಎಲ್ಲ ಮತಪಂಥೀಯರು ಎಲ್ಲ ಜನರು ಇರುವಂತೆ ನೋಡಿಕೊಳ್ಳೋದಕ್ಕೆ ಅವ್ರಿಗೆಲ್ರಿಗೂ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಕರ್ನಾಟಕ ಯಾವತ್ತಿಗೂ ಮುಂಚೂಣಿಯಲ್ಲಿ ನಿಂತಿತ್ತು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದ ಸಂಗತಿ. ಚಂದ್ರಗುಪ್ತ ಮೌರ್ಯ ಈ ಭಾಗಕ್ಕೆ ಬಂದು ತಪಸ್ಸು ಮಾಡಿದ ಅನ್ನುವುದರ ಒಂದು ಭಾಗದೊಂದಿಗೆ ಎರಡನೇ ಭಾಗ ಮತ್ತೊಂದೇನಿದೆ ಅಂತಂದರೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಅಶೋಕನ ಶಾಸನಗಳು ಸಿಗ್ತವೆ. ದೇವನಾಂ ಪ್ರಿಯ ಅನ್ನುವಂಥ ಪದವನ್ನು ಬಳಸಿರುವಂಥ ಅಶೋಕನ ಶಾಸನಗಳು ಅದು ಮಸ್ಕಿಯಿಂದ ಹಿಡಿದು ಚಿತ್ರದುರ್ಗದವರೆಗೆ ಅನೇಕ ಕಡೆ ಸಿಕ್ಕಿರುವಂಥ ದಾಖಲೆ ಇರೋದರಿಂದ ಒಂದು ಕಾಲದಲ್ಲಿ ಈ ಥರದೊಂದು ವಾತಾವರಣ ಇತ್ತು, ಅವ್ರ ಕೈಯಲ್ಲಿ ಆಳ್ವಿಕೆ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಆನಂತರ ಇತಿಹಾಸ ಕಾಲಘಟ್ಟದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕವನ್ನು ಕೇಂದ್ರವಾಗಿರಿಸಿಕೊಂಡು ಆಳಿದ ರಾಜಮನೆತನ ನಮಗೇನಾದರೂ ಸಿಗೋದು ಶಾತವಾಹನರ ಕಾಲಕ್ಕೆ. ನಾನು ಶಾತವಾಹನರನ್ನು ಯಾಕೆ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಅಂತಂದರೆ ಯಾವುದಾದ್ರೂ ಒಂದು ಆಳ್ವಿಕೆಯನ್ನು ಹೇಗೆ ನೋಡಬೇಕು ಅನ್ನೋದನ್ನು ಬಹುಶಃ ನಾವು ಅರಿತುಕೊಂಡ್ರೆ ಆಗ ನಮಗೆ ಆ ಆಳ್ವಿಕೆಯ ಕುರಿತಂತೆ ಇರುವಂಥ ವಿಸ್ತಾರಗಳು ಆಳಗಳು ಅರ್ಥವಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ಶಾತವಾಹನರ ಬದುಕನ್ನು ತೆಗೆದುಕೊಳ್ಳೋಣ ಅಂತ ಆಲೋಚನೆ ಮಾಡಿದ್ದು. ಶಾತವಾಹನರು ಮೂಲತಃ ಆಂಧ್ರದವರು ಅಂತ ಹೇಳಲಾಗತ್ತಾದರೂ ಈ ಶಾತವಾಹನರು ಬಳ್ಳಾರಿಯಲ್ಲಿ ಇದ್ದವರಾಗಿದ್ದರಿಂದ ಅವರು ಬಳ್ಳಾರಿಯವರು ಅಂತ ಕೂಡಲು ಅಂತ ಕೂಡ ಹೇಳ್ತಾರೆ. ಆದರೆ ಆಂಧ್ರದವರು ತುಂಬ ಸಂಭ್ರಮಿಸ್ತಾರೆ, ಶಾತವಾಹನರನ್ನು ತುಂಬ ಸಂಭ್ರಮಿಸೋದು ಆಂಧ್ರದವರು. ಅವರ ಭಾಷೆ ಯಾವತ್ತೂ ಕನ್ನಡ ಆಗಿರಲಿಲ್ಲ, ಅವರ ಭಾಷೆ ಪ್ರಾಕೃತವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಕನ್ನಡದ ಮನೆತನ ಅಂತ ನಾವೇನು ಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಾತವಾಹನರಲ್ಲಿ ಸಿಮುಖ ಅನ್ನುವಂಥ ಮೊದಲನೇ ದೊರೆ, ಅದಾದ ನಂತರ ಶಾತಕರ್ಣಿ ಬರ್ತಾನೆ, ಅದಾದ ನಂತರ ಗೌತಮಿ ಪುತ್ರ ಬರ್ತಾನೆ. ನಾನು ಈ ಹೆಸರುಗಳನ್ನು ಯಾಕೆ ಹೇಳ್ತೀನಿ ಅಂತ ಮುಂದೆ ಹೇಳ್ತೀನಿ. ಒಂದು ಆಳ್ವಿಕೆಯನ್ನು ಗಮನಿಸುವಾಗ ಈ ಹೆಸರುಗಳಲ್ಲೂ ಕೂಡ ಒಂದು ಮಹತ್ವ ಇದೆ. ನೀವು ಯಾವುದಾದ್ರೂ ಒಂದು 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 ಕಾಲಘಟ್ಟವನ್ನು ಗಮನಿಸಬೇಕು ಅಂತಂದರೆ, ಆ ಕಾಲಘಟ್ಟವನ್ನು ಅರಿತುಕೊಳ್ಳಬೇಕು ಅಂತಂದರೆ, ಒಂದು ಸಮಕಾಲೀನ ಸ್ಥಿತಿಗತಿಯೊಂದಿಗೆ ತುಲನೆ ಮಾಡ್ತಾರೆ, ಎರಡನೇದು ಅವತ್ತಿನ ಶಾಸನಗಳನ್ನು ಹುಡುಕ್ತಾರೆ, ಮೂರನೇದು ಅವತ್ತಿನ ಸಾಹಿತ್ಯ ರಾಶಿಗಳು ಸಿಗ್ತವ ನೋಡ್ತಾರೆ, ನಾಲ್ಕನೇದು ಯಾರಾದರೂ ವಿದೇಶಿ ಯಾತ್ರಿಕರು ಅಥವಾ ಬೇರೆ ಭಾಗದಿಂದ ಬಂದಂಥ ಯಾತ್ರಿಕರು ಇದರ ಬಗ್ಗೆ ಏನಾದರೂ ಬರೆದಿದ್ದಾರ ನೋಡ್ತಾರೆ, ಇನ್ನು ಐದನೇದು ಆರ್ಥಿಕ ಸ್ಥಿತಿಗತಿಯ ದೃಷ್ಟಿಯಿಂದ ಯಾವ್ಯಾವ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಇತ್ತು, ನಾಣ್ಯಗಳ ಪರಿಸ್ಥಿತಿ ಏನಿತ್ತು, ಇವೆಲ್ಲವುಗಳನ್ನು ಕೂಡ ಗಮನಿಸ್ತಾರೆ. ಇನ್ನು ಆರನೇ ವಿಚಾರ ಬೇಕು ಅಂತಂದರೆ ಅವತ್ತಿನ ಸಮಕಾಲೀನ ರಾಜರ ಪರಿಸ್ಥಿತಿಗಳು ಹೇಗಿದ್ವು, ಬೇರೆ ಬೇರೆ ರಾಜ್ಯಗಳು ಹೇಗಿದ್ವು ಅಂತ ನೋಡ್ತಾರೆ. ಕೊನೆಗೆ ಇನ್ನೂ ಇದಕ್ಕೆ ಆ್ಯಡೆಡ್ ಆಗೇನಾದರೂ ಬೇಕು ಅಂತಂದರೆ ಅವರ ಕಲೆಯ ಬೆಲೆ ಹೇಗಿತ್ತು, ಕಲೆಗೆ ಎಷ್ಟು ಬೆಲೆ ಕೊಡ್ತಿದ್ರು ಅನ್ನೋದನ್ನು ನೋಡ್ತಾರೆ. ಇವೆಲ್ಲವೂ ಕೂಡ ಒಂದು ರಾಜನ ಒಟ್ಟಾರೆ ಆಳ್ವಿಕೆಯನ್ನು ನಿರ್ಣಯ ಮಾಡುತ್ತೆ. ಇದನ್ನು ಯಾಕೆ ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತಂದರೆ, ಇವತ್ತು ಯಾರ್ಯಾರು ರಾಜಕಾರಣಿಗಳಾಗಬೇಕು ಅಂತ ಬಂದ್ಬಿಡ್ತಾರೋ, ನಾನು CM ಆಗ್ಬಿಡಬೇಕು, ನಾನು PM ಆಗ್ಬಿಡಬೇಕು, ನಾನು ಮಿನಿಸ್ಟರ್ ಆಗ್ಬಿಡಬೇಕು ಅಂತ ಬರ್ತಾರೋ, ತಮ್ಮ ಕಾಲಾವಧಿ 5 ವರ್ಷಗಳಲ್ಲಿ ತಾನು ಏನು ಮಾಡಿಕೊಂಡೆ ಅಂತ ನೋಡ್ತಾರೆ. ಇಂಥವರು ಇತಿಹಾಸದ ಪುಟಗಳಲ್ಲಿ 0 ಆಗಿ ಹೋಗ್ತಾರೆ. ಯಾಕೆ ಅಂತಂದರೆ ನಾನು ಹೇಳಿದ ಯಾವ ವಿಚಾರದಲ್ಲೂ ಅವ್ರು ಉಲ್ಲೇಖ ಇರಲ್ಲ.
ಹೆಚ್ಚಂದ್ರೆ ಶಾಸನಗಳದ್ದು ಮಾಡಿರ್ಬೋದು ಅಷ್ಟೇ, ಒಂದಷ್ಟು ಪತ್ರಿಕೆಗಳು ಮೀಡಿಯಾಗಳು ಅವರು ಸುದ್ದಿ ಮಾಡಿರ್ಬೋದು ಗೊತ್ತಿಲ್ಲ, ಪೇಪರ್ ಎಲ್ಲಿವರೆಗೂ ಉಳಿಯುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಒಂದಷ್ಟು ಪತ್ರಿಕೆಗಳಲ್ಲಿ ಅವ್ರ ಹೆಸರು ಬಂದಿರಬಹುದು ಬಿಟ್ಟರೆ ಅವರು ಜನಮಾನಸದಲ್ಲಿ ದಂತಕಥೆಯಾಗೂ ಉಳಿಯಲ್ಲ. ಅವರ ಕಾಲದಲ್ಲಿ ಕಲೆಗೆ ಶಿಲ್ಪಕಲೆಗೆ ಅಥವಾ ಅವರ ಕಾಲದಲ್ಲಿ ಸಂಸ್ಕೃತಿಗೆ ಬೇಕಾಗಿರುವಂಥ ಪೂರಕವಾದ ಬೆಲೆಯೂ ಸಿಕ್ಕಿರಲ್ಲ. ಅವರ ಕಾಲಘಟ್ಟವನ್ನು ಜನ ಆ ಕಾಲಘಟ್ಟದಲ್ಲೇ ಮರೆತೋಗ್ತಾರೆ, ಇನ್ನು 500 ವರ್ಷಗಳ ಕಾಲ ನೆನ್ಪಿಟ್ಕೊಳ್ಳೋದು ಅಂತಂದರೆ ಹೆಂಗೆ ಸಾಧ್ಯ? ಯಾವಾಗ ನಾವು ಈ ಥರ ತುಲನೆ ಮಾಡ್ತೀವಲ್ಲ ನಮ್ಮ ಇತಿಹಾಸ ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾವು ಸುಮ್ಮನೆ ಶಾತವಾಹನರು ಅಂತ ಹೇಳಿಬಿಟ್ರೆ ಅದು ಮಜಾ ಬರಲ್ಲ, ನೀವು ಸ್ವಲ್ಪ ತುಲನೆ ಮಾಡಿ ನೋಡಿ ಕರೆಕ್ಟ್ ಅಲ್ವಾ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಶಾತವಾಹನರ ದೃಷ್ಟಿಯಿಂದ ಹೇಳೋದಾದರೆ ಸುಮ್ಮನೆ ಯೋಚನೆ ಮಾಡಿ, ಅವರ ಭಾಷೆ ಯಾವುದು ಅಂತ ನಾವು ಹುಡುಕೋದು ಹೇಗೆ ಅಂತಂದರೆ ಅವರ ಕಾಲದಲ್ಲಿ ಸಿಕ್ಕ ಶಾಸನಗಳಲ್ಲಿ ಯಾವ ಭಾಷೆ ಇದೆ ಅಂತ ನೋಡ್ತಾರೆ. ಬಹುತೇಕ ಸಂಸ್ಕೃತ ಮತ್ತು ಪ್ರಾಕೃತ ಇರೋದರಿಂದ ಅವರು ಕನ್ನಡಿಗರಲ್ಲ ಅಂತ ನಿರ್ಣಯ ಮಾಡೋದಲ್ಲದೆ ಸಾಹಿತ್ಯವನ್ನು ಗುರುತಿಸ್ತಾ ಬರೀ ಒಂದರಿಂದ ನಿರ್ಣಯ ಆಗಲ್ಲ, ಅದಕ್ಕೆ ಬೇಕಾಗಿರುವಂಥ ಪೂರಕ ಸಂಗತಿ ನೋಡಿದರೆ ಅವರ ಕಾಲದಲ್ಲಿ ಪ್ರಕಟಗೊಂಡಂಥ ಸಾಹಿತ್ಯಗಳು ಅದು ಗಾಥಾ ಸಪ್ತಸತಿ ಅನ್ನೋದು ಪ್ರಾಕೃತ ಭಾಷೆಯ ಕೃತಿ ಒಂದಾದರೆ, ಇನ್ನೊಂದು ಗುಣಾಢ್ಯ ಬರೆದಿರುವಂಥ ವಡ್ಡಕಥಾ ಇತ್ತು, ಬೃಹತ್ ಕಥಾ ಅಂತ ಆನಂತರ ಸಂಸ್ಕೃತಕ್ಕೆ ಬಂದಂಥ ಕಾವ್ಯ ಅಂತ ಹೇಳ್ತಾರೆ ಅದನ್ನು. ಸೊ ಅದು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದು. ಹೀಗಾಗಿ ಪ್ರಾಕೃತ ತುಂಬ ಪ್ರಾಮಿನೆಂಟ್ ಅಂತ ಎಷ್ಟು ಚೆನ್ನಾಗಿ ಇನ್ಫರೆನ್ಸಸ್ ಬರುತ್ತೆ ನೋಡಿ. ಒಂದು ವಿಚಾರವನ್ನು ಹಿಡ್ಕೊಂಡು ಅದರ ಆಧಾರದ ಮೇಲೆ ಏನೇನು ಅಲ್ಟಿಮೇಟ್ ರಿಸಲ್ಟನ್ನು ಕೊಡ್ಬೋದು ಅನ್ನೋದಕ್ಕೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. ಇನ್ನು ಶಾಸನಗಳ ಉಲ್ಲೇಖದ ಪ್ರಕಾರ ನಾವು ಯೂಶುವಲ್ ಆಗಿ ಆಳ್ತಾ ಇರುವಂಥ ರಾಜ ಯಾವ ಮತಪಂಥಕ್ಕೆ ಸೇರಿದವನು ಅಂತ ಗುರುತಿಸ್ತೀವಿ ಅಂತ. ಇದು ಬಹಳ ಇಂಪಾರ್ಟೆಂಟ್. ಒಬ್ಬ ರಾಜನ ಮತ ಯಾವುದು, ಆನಂತರ ಆತನ ರಾಜ ಪರಂಪರೆ ಯಾವ ಮತಕ್ಕೆ ಹೋಯಿತು, ಆ ರಾಜನ ಆಸ್ಥಾನದಲ್ಲಿ ಅಥವಾ ಆ ರಾಜನ ಆಳ್ವಿಕೆಯಲ್ಲಿ ಯಾವ್ಯಾವ ಥರದ ಜನ ಇದ್ರು ಅನ್ನೋ ಆಧಾರದ ಮೇಲೆ ಆ ರಾಜ ಎಲ್ಲ ಮತಗಳನ್ನು ಪುರಸ್ಕರಿಸ್ತಾ ಇದ್ನೋ ಇಲ್ಲೋ ಗೊತ್ತಾಗತ್ತೆ. ಸೌದಿ ಅರೇಬಿಯಾ ಶಾಸನ ಏನಾದರೂ ಬಂದರೆ ಸೌದಿ ಅರೇಬಿಯಾದಲ್ಲಿ ಬೇರೆ ಯಾವ ಜನಾಂಗವೂ ಇಲ್ಲದೆ ಇದ್ದಿದ್ದರಿಂದ ಇವರು ಯಾರನ್ನೂ ಸಹಿಸಿಕೊಳ್ತಾ ಇರಲಿಲ್ಲ ಅಂತ ಇನ್ನೊಂದು 100 ವರ್ಷದ ನಂತರ ಸಹಜವಾಗಿ ಇನ್ಫರೆನ್ಸ್ ಕೊಡ್ಬೋದು. ಹಾಗೆ ಈ ಕಾಲಘಟ್ಟದಲ್ಲಿ ಮೂಲತಃ ಶಾತವಾಹನರು ವೈದಿಕ ಮತದವರಾಗಿದ್ದರೂ ಕೂಡ ಅವರ ಕಾಲದಲ್ಲಿ ಅನೇಕರು ಕೂಡ, ಯಾಕೆ ವೈದಿಕ ಮತದವರು ಹೆಂಗೆ ಹೇಳ್ತಾರೆ ಅಂತಂದರೆ ಶಾಸನಗಳಲ್ಲಿ ಅವರು ಉಲ್ಲೇಖ ಮಾಡಬೇಕಾದಾಗ ಅವರು ಗೋತ್ರವನ್ನು ಬರೀತಾರೆ ಅಷ್ಟೇ ಅಲ್ಲದೆ ನಾನು ಅಶ್ವಮೇಧ ಯಾಗ ಮಾಡಿದೆ ಅಂತ ಹೇಳ್ತಾರೆ. ಆನಂತರ ಅವರು ಅಗ್ರಹಾರಗಳಿಗೆ ನಾವು ದಾನಗಳನ್ನು ಕೊಟ್ವಿ ಅಂತ ಹೇಳ್ತಾರೆ. ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಿದ್ವಿ, ಸಾಧಾರಣವಾಗಿ ಎಲ್ಲರೂ ಮಾಡ್ತಾರಾದರೂ ವಿಶೇಷವಾಗಿ ಈ ಕಾನ್ಸಂಟ್ರೇಷನ್ ಯಾರು ಮಾಡಿರ್ತಾರೋ ಅವರನ್ನು ಈ ದಿಕ್ಕಿನಿಂದ ಗುರುತಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅಭಿಪ್ರಾಯ ಪಡ್ತಾರಷ್ಟೇ. ಇದು ಯಾವುದೂ ಕೂಡ ಇದಮಿತ್ತಮ್ಮಲ್ಲ, ಆದರೆ ಅಭಿಪ್ರಾಯ ಪಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದೇ ವೇಳೆಗೆ ಅವರ ಆಸ್ಥಾನಗಳಲ್ಲಿದ್ದಂಥ ಬೇರೆ ಬೇರೆ ಮತೀಯರು, ಅವರ ರಾಜ್ಯಗಳಲ್ಲಿದ್ದಂಥ ಬೇರೆ ಬೇರೆ ಜನ, ಉದಾಹರಣೆಗೆ ಇವರ ಕಾಲದಲ್ಲಿ ಕೆಲವು ರಾಣಿಯರು, ಇವರು ವೈದಿಕರಾಗಿದ್ದಾಗಲೂ ಇವರ ಕೆಲವು ರಾಣಿಯರು ಬೌದ್ಧ ಮತಾನುಯಾಗಿಯಾಗಿದ್ದರು ಅನ್ನೋದು ಅಚ್ಚರಿಯ ವಿಷಯ. ರಾಜ ವೈದಿಕ ಮತ, ಆದರೆ ವೈದಿಕ ಮತವನ್ನು ತಂಟಮಟ್ಟ ವಿರೋಧಿಸಿಕೊಂಡು ಬಂದಂಥ ಬೌದ್ಧ ಮತಾನುಯಾಯಿ ರಾಣಿಯರು ಇರಬಹುದು ಅಂತ. ಮತ್ತು ಅವರು ತಮ್ಮ ಮನೆಗಳಲ್ಲಿ ತಮಗೆ ಬೇಕಾಗಿರುವಂಥ ಆಚರಣೆಗಳನ್ನು ಮಾಡಬಹುದು, ತಮ್ಮ ಬೌದ್ಧದ ಐಡೆಂಟಿಟಿಯನ್ನು ಉಳಿಸ್ಕೊಳ್ಬಹುದು ಅಂತ. ಇತ್ತೀಚೆಗೊಂದು ಗಲಾಟೆ ಆಯ್ತಲ್ಲ, ಸುಮ್ಮನೆ ನಾನು ನೆನಪಿಸ್ಕೊಳ್ತಿದ್ದೀನಿ. ತನಿಷ್ಕ್ ಅವರು ಒಂದು ಆ್ಯಡ್ ತಗೊಂಡು ಬಂದರು. ಆ ಆ್ಯಡ್ನಲ್ಲಿ ಸೊಸೆ ಹಿಂದೂ, ಅತ್ತೆ ಮುಸ್ಲಿಂ, ಮನೆಯಲ್ಲಿ ಇದ್ದಿಗಿದಂತೆ ಸೀಮಂತ ನಡೆಯುತ್ತೆ. ಸೀಮಂತ ನಡೆದಾಗ ಸೊಸೆ ಕೇಳ್ತಾಳೆ, ನಿಮ್ಮ ಸಂಪ್ರದಾಯದಲ್ಲಿ ಇದೆಲ್ಲ ಇಲ್ಲ ಅಲ್ವಾ? ಅದಕ್ಕೆ ಅತ್ತೆ ಹೇಳ್ತಾಳೆ, ಹೆಣ್ಮಕ್ಳನ್ನ ಖುಷಿಯಾಗಿಡೋದು ಎಲ್ಲ ಸಂಪ್ರದಾಯದಲ್ಲಿ ಇದೆಯಮ್ಮ, ಅದಕ್ಕೆ ಇಟ್ಟಿದ್ದೀನಿ ಅಂತ. ಭಾಳ ಚೆನ್ನಾಗಿದೆ, ಅದರ ಮಜಾ ಏನು ಅಂತಂದರೆ ಇದು ಬರೀ ಕಾಲ್ಪನಿಕ ಕಥೆ ಮಾತ್ರ. ಕೆಲವು ಮೌಲ್ಯಗಳೇ ಹೇಳಿದರು, ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು, ನಮ್ಮಲ್ಲಿ ಯಾರಾದರೂ ಮನೆಯಲ್ಲಿ ಈ ಥರದ ಆಚರಣೆ ಮಾಡಿದರೆ ಅವರನ್ನು ನಾವು ಮುಸ್ಲಿಂ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಫತ್ವಾ ಕೊಡಲಾಗಿದೆ ಆ್ಯಡ್ ಮೇಲೆ. ಹಿಂದೂಗಳು ಗಲಾಟೆ ಮಾಡಿದ್ರು ಒಂದು ಕಾರಣಕ್ಕೆ, ಸರಿ ಅದು ಲವ್ ಜಿಹಾದ್ ಅನ್ನೋ ಕಾರಣ ಇಟ್ಕೊಂಡು, ಆದರೆ ಮುಸಲ್ಮಾನ್ನ ಮೌಲ್ವಿಯೊಬ್ಬರು ಇದರ ಮೇಲೆ ಫತ್ವಾ ಹೊರಡಿಸಿ ಏನು ಹೇಳಿದ್ದಾರೆ ಅಂತಂದರೆ, ಇದು ನಮ್ಮ ಆಚರಣೆಗೆ ವಿರುದ್ಧವಾಗಿರೋದ್ರಿಂದ ನಾವು ಈ ಅಡ್ವರ್ಟೈಸ್ಮೆಂಟ್ನ ತಿರಸ್ಕರಿಸ್ತೀವಿ, ತನಿಷ್ಕ್ ಅವರು ನಮಗೆ ಕ್ಷಮೆ ಕೇಳಬೇಕು ಅಂತ. ಆದರೆ ಶಾತವಾಹನರ ಕಾಲಕ್ಕೆ ಒಂದೇ ಮನೆಯಲ್ಲಿ ವೈದಿಕ ಮತಾನುಯಾಯಿ ರಾಜ, ಬೌದ್ಧ ಮತಾನುಯಾಯಿ ರಾಣಿ ಇರಲಿಕ್ಕೆ ಸಾಧ್ಯವಾಗಿತ್ತು ಅಂತ. ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನಮಾನ ಇತ್ತು. ಹೆಂಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಈ ಇತಿಹಾಸಕಾರರು ಅಥವಾ ಶಾಸನವನ್ನು ಅಧ್ಯಯನ ಮಾಡುವವರು ಹೇಗೆ ಹೇಳ್ತಾರೆ ಅಂತಂದರೆ, ಒಬ್ಬ ರಾಜನ ಹೆಸರು ಗೌತಮಿ ಪುತ್ರ ಅಂತಿತ್ತು. ಅಪ್ಪನ ಹೆಸರು ಹೇಳ್ಕೊಂಡು ನನ್ನ ಮಗ ಅಂತ ಹೇಳ್ಕೊಳ್ಳೋದು ಭಾಳ ಕೇಳ್ತೀವಿ, ಆದರೆ ಗೌತಮಿಯ ಮಗ ನಾನು ಅಂತ ಹೇಳ್ಕೊಳ್ಬೇಕು ಅಂತಂದರೆ
ತಾಯಿಗೆ ಬೆಲೆ ಕೊಡುವಂತ ಒಂದು ವಂಶ ಇತ್ತು ಅದು. ಅದು ಆ ಶಾತವಾಹನರ ಕಾಲಕ್ಕೆ ಹೆಣ್ಮಕ್ಕಳಿಗೆ ವಿಶೇಷವಾದ ಗೌರವ ಇತ್ತು ಅಂತ ಹೇಳುವಂತ ಇನ್ಫರೆನ್ಸ್ ಅದಕ್ಕೆ ಇದು ಆಗಿರಬಹುದು ಅನ್ನುವಂಥ ಕಲ್ಪನೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಗೆ ಬರೋದಾದರೆ, ನಾವು ಅವರು ಬಂದರುಗಳಲ್ಲಿ ವ್ಯಾಪಾರ ಮಾಡ್ತಿದ್ರ, ಅವರ ನಾಣ್ಯ ಹೇಗಿತ್ತು ಅಂತ ನಾಣ್ಯಗಳ ಮೇಲೆ ಒಂದು ಇಡೀ ಸಾಮ್ರಾಜ್ಯದ ಇತಿಹಾಸವನ್ನು ಹೇಳ್ಬೋದು ಗೊತ್ತೇ. ನಾಣ್ಯ ಚಿನ್ನದ್ದೋ ಬೆಳ್ಳಿಯದ್ದೋ ನಾಣ್ಯ ಯಾವ ಮೆಟೀರಿಯಲ್ದೋ ಅನ್ನೋದ ಆಧಾರದ ಮೇಲೆ ಆ ಇಡೀ ಸಾಮ್ರಾಜ್ಯದ ಶ್ರೀಮಂತಿಕೆ ಹೆಂಗಿತ್ತು ಅಂತ ಹೇಳ್ಬೋದು. ಹೇಳ್ತಾರೆ ಬಹಳ ಬಾರಿ. ಆ ಇಡೀ ಸಾಮ್ರಾಜ್ಯ ಯಾರ ಜೊತೆಗೆ ವ್ಯಾಪಾರ ಮಾಡ್ತಿತ್ತು ಅನ್ನೋದರ ಆಧಾರದ ಮೇಲೆ ಆ ಸಾಮ್ರಾಜ್ಯದ ವ್ಯಾಪ್ತಿ ವಿಸ್ತಾರಗಳನ್ನು ಅರ್ಥಕೊಳ್ತಾರೆ. ಇದನ್ನು ನಾನು ಪೀಠಿಕೆಯಾಗಿ ಇಟ್ಕೊಳ್ಳೋದಾದರೆ, ಯಾಕೆ ನಾಣ್ಯ ಅನ್ನೋದನ್ನು ಕೂಡ ಹೇಳ್ತೀನಿ ಅಂತಂದರೆ, ಇನ್ನೊಂದು 100 ವರ್ಷ ಕಳೆದ ನಂತರ ಉತ್ಖನನ ಮಾಡಿದಾಗ 2000 ರೂಪಾಯಿ ನೋಟ್ ಏಕಾಏಕಿ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ. ಒಂದೇ ಕಡೆ 2000 ರೂಪಾಯಿ ನೋಟ್ ಜಾಸ್ತಿ ಸಿಕ್ತು, ಮತ್ತು ಗಂಟು ಕಟ್ಟಿರುವಂಥ 500 ರೂಪಾಯಿ 1000 ರೂಪಾಯಿ ನೋಟು ಮತ್ತೊಂದು ಕಡೆ ಸಿಕ್ತು ಅಂತಂದರೆ, ಆಗೊಂದು ಇನ್ಫರೆನ್ಸಿಗೆ ಬರ್ತಾರೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಬ್ಲ್ಯಾಕ್ ಮನಿ ಜಾಸ್ತಿಯಾಗಿತ್ತು, ನೋಟುಗಳ ಮೇಲಿನ ನಂಬಿಕೆ ಕಳೆದೋಗಿತ್ತು. ಆಗ ಅವತ್ತಿನ ರಾಜ ಏನು ಮಾಡಿದ ಅಂತಂದರೆ, ಆ ನೋಟನ್ನು ಬ್ಯಾನ್ ಮಾಡಿ ಹೊಸದನ್ನೇ ನೋಟನ್ನು ಪ್ರಿಂಟ್ ಮಾಡಿದ ಅಂತ ಅವತ್ತಿನ ಜನ ಇನ್ಫರೆನ್ಸಿಗೆ ಕಾರಣವಾಗುತ್ತೆ ಅಂತ. ನೋಟು ಕೂಡ ಕೆಲಸ ಮಾಡುತ್ತೆ, ನಾಣ್ಯ ಕೂಡ ಕೆಲಸ ಮಾಡುತ್ತೆ. ಯಾವಾಗ ಇವೆಲ್ಲವೂ ಅರ್ಥ ಆಗುತ್ತಲ್ಲ, ಹಿಸ್ಟ್ರಿ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹೋದ ಕಡೆ ಎಲ್ಲ ಇದನ್ನು ನೋಡಬೇಕು ಅಂತ ಅನ್ಸುತ್ತೆ. ಆ ರಾಜನ ಜಾತಿ ಹುಡುಕಬೇಕು ಅಂತ ಅನ್ಸುತ್ತೆ. ಆ ರಾಜ ಏನ್ ಮಾಡಿದ್ದಿರ್ಬೋದು ಅಂತ ಹುಡುಕೋದಕ್ಕೆ ನಮಗೂ ಸಾಧ್ಯ ಆಗುತ್ತೆ. ಇದು ಈ ಎಲ್ಲ ಒಟ್ಟಾರೆ ಚಿಂತನೆ. ಇದನ್ನೇ ಪೀಠಿಕೆಯಾಗಿ ಇಟ್ಕೊಂಡು ನಾನು ಮುಂದಿನ ರಾಜರುಗಳ ಆಳ್ವಿಕೆಯ ಕುರಿತಂತೆ ಆಲೋಚನೆ ಮಾಡೋಣ. ಇದು ಅಕ್ಷರಶಃ ಕನ್ನಡದ ರಾಜರುಗಳದ್ದೇ ನಮಗೆಲ್ಲರಿಗೂ ಸಿಗುವಂಥದ್ದು. ಕನ್ನಡದ ಮೊದಲನೇ ರಾಜರು ಅಂದರೆ, ನೀವು ಶಾತವಾಹನರ ನಂತರ ಸ್ವಲ್ಪ ಕಾಲ ಚುಟುಗಳು ಆಳ್ವಿಕೆ ಮಾಡಿದರು. ಅವರು ತಾವು ಉತ್ತರ ಭಾರತದಿಂದ ಬಂದವರು ಅಂತ ಹೇಳ್ಕೊಳ್ತಾ ಇದ್ರು. ನನಗನ್ಸುತ್ತೆ ಇಡೀ ಇತಿಹಾಸವನ್ನು ನೋಡಿದಾಗ ನಮಗೂ ಒಂದು ಖಯಾಲಿ ಇತ್ತು, ಉತ್ತರ ಭಾರತದಿಂದ ಬಂದವರು ನಾವು ಅಂತ ಹೇಳ್ಕೊಳ್ಳೋದು. ಮೂಲತಃ ಕನ್ನಡಿಗರಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮದು ಮೂಲ ಬೇರೆ ಎಲ್ಲೋ ಇದೆ ಅಂತ ಹೇಳುವಂಥ ಒಂದು ವಾತಾವರಣ ಇದ್ದಿರ್ಬೋದು ಅಂತ ಅನೇಕ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ನೋಡಿದರೆ ಹಾಗೆ ಅನ್ಸುತ್ತೆ. ಚುಟುಗಳು ತಮ್ಮಂಥ ಉತ್ತರ ಭಾರತೀಯರು ಅಂತ ಹೇಳ್ಕೊಳ್ತಿದ್ರು. ಅದಾದಮೇಲೆ ಸ್ವಲ್ಪ ಕಾಲ ಪಲ್ಲವರು ಆಳಿದರು. ಪಲ್ಲವರು ಅಂದರೆ ಈ ದಕ್ಷಿಣದ ನಮ್ಮ ತಮಿಳುನಾಡಿನ ರಾಜರು. ಪಲ್ಲವರು ಕರ್ನಾಟಕದ ಮೇಲೆ ಆಳ್ವಿಕೆ ನಡೆಸ್ತಾ ಇದ್ರು. ಆ ಪಲ್ಲವರ ಆಳ್ವಿಕೆ ಸಂದರ್ಭದಲ್ಲಿ ಶಿವಸ್ಕಂದವರ್ಮ ಅಂತ ಒಬ್ಬ ರಾಜ ಆಳ್ತಾ ಇದ್ದ. ಶಿವಸ್ಕಂದವರ್ಮ ರಾಜ ಆಳ್ತಾ ಇರಬೇಕಾದಾಗ ನಮ್ಮ ಬನವಾಸಿ ಭಾಗದಲ್ಲಿ ಅಥವಾ ತಾಳಗುಂದ, ಶಿವಮೊಗ್ಗದ ತಾಳಗುಂದ ಅಂತ ಒಂದು ಜಾಗ, ಯಾವ ತಾಳಗುಂದದಲ್ಲಿ ಶಾತವಾಹನರು ಒಂದು ಪ್ರಣವ ಮಂದಿರವನ್ನು ಕಟ್ಟಿಸಿದ್ರು, ಆ ತಾಳಗುಂದದ ಪಕ್ಕದ ಅಗ್ರಹಾರದಲ್ಲಿ ಕದಂಬ ವೃಕ್ಷಗಳ ಕಡೆ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಮಯೂರ ಶರ್ಮ ಅಂತ ಒಬ್ಬ ಹುಡುಗ ಇದ್ದ. ಮಯೂರ ಶರ್ಮ ಸಹಜವಾಗಿ ಬ್ರಾಹ್ಮಣ ಹುಡುಗ, ಶ್ರದ್ಧೆಯಿಂದ ತಾಳಗುಂದದ ಅಗ್ರಹಾರಕ್ಕೆ ಹೋಗಿ ಅಧ್ಯಯನ ಮಾಡ್ತಾ ಇದ್ದ. ಅಧ್ಯಯನದಲ್ಲಿ ತುಂಬ ಪರಿಣಿತಿ ಪಡೆದು ತುಂಬ ಬುದ್ಧಿವಂತ ಅಂತ ಹೆಸರು ಮಾಡಿದಾಗ ಹೈಯರ್ ಸ್ಟಡೀಸಿಗೆ ಹೋಗಬೇಕಿತ್ತು. ಕರ್ನಾಟಕದಲ್ಲಿ ಹೈಯರ್ ಸ್ಟಡೀಸ್ ಇರಲಿಲ್ಲ. ಹೈಯರ್ ಸ್ಟಡೀಸ್ ಅಂದರೆ ಘಟಿಕಾ ಸ್ಥಾನ ಅಂತ ಕರೀತಾರೆ, ಅದನ್ನು ಯೂನಿವರ್ಸಿಟೀಸ್ ಅಂತ ನೀವು ಆಲೋಚನೆ ಮಾಡ್ಬೋದು. ಯೂನಿವರ್ಸಿಟಿಗೆ ಹೋಗಬೇಕಿತ್ತು. ಅಂಥ ಯೂನಿವರ್ಸಿಟಿ ಆಗಿದ್ದು ತಮಿಳುನಾಡಿನಲ್ಲಿ ಮತ್ತು ಕಂಚಿಯ ಭಾಗದಲ್ಲಿ. ಹೀಗಾಗಿ ತನ್ನ ಅಜ್ಜನೊಂದಿಗೆ ಆತ ಹೊರಟನಂತೆ. ಅಜ್ಜನೊಂದಿಗೆ ಯಾಕೆ ಹೋಗಿರ್ಬೋದು ಅಂತಂದರೆ, ಇತಿಹಾಸಕಾರ ಹೇಳೋದೇನು ಅಂತಂದರೆ, ಅಜ್ಜನಿಗೆ ಅನಿಸಿತ್ತಂತೆ ತನ್ನ ಜೀವನದ ಕೊನೆಯ ಅವಧಿ, ಕೊನೆಯ ಕಾಲ ಬಂದಿದೆ, ಕಂಚಿಯಲ್ಲಿ ಪ್ರಾಣ ಬಿಟ್ಟರೆ ಒಳ್ಳೆಯದು ಅಂತ ಹೇಳಿ, ಹೀಗಾಗಿ ತಾನೂ ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿಬಿಟ್ರೆ ಒಳ್ಳೆಯದು ಅಂತ ಅಜ್ಜನೂ ಹೋಗಿದ್ದ ಅಂತ. ಅಜ್ಜ ಮತ್ತು ಮೊಮ್ಮಕ್ಕಳಿಬ್ಬರು ಹೋದರು. ಭಾಳ ಬುದ್ಧಿವಂತ ಹುಡುಗ, ಕಂಚಿಯ ಘಟಿಕಾ ಸ್ಥಾನದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ, ತುಂಬ ಬುದ್ಧಿವಂತ ಹುಡುಗ ಅನ್ನೋ ಕಾರಣಕ್ಕೆ ಹೆಸರು ಮಾಡಿದ್ದ ಮಯೂರ ಶರ್ಮ. ಇದಾದಮೇಲೆ ಏನಾಯ್ತು, ಒಂದಿನ ಮಯೂರ ಶರ್ಮ ರಸ್ತೆಯಲ್ಲಿ ಬರ್ತಿರಬೇಕಾದ್ರೆ ಒಂದು ಕುದುರೆ ಸವಾರ, ಕಂಚಿಯ ಸಹಜವಾಗಿ ಪಲ್ಲವರ ಕುದುರೆ ಸವಾರ ಒಬ್ಬ ಬರ್ತಿದ್ದ. ಕುದುರೆ ಸವಾರ ಬರ್ತಿರೋದನ್ನು ನೋಡಿ ಈತ ತಕ್ಷಣಕ್ಕೆ ದಾರಿ ಬಿಟ್ಟ, ಈ ತರುಣ ದಾರಿ ಬಿಟ್ಟ. ಆ ಕುದುರೆ ಸವಾರ ಮುಂದಕ್ಕೆ ಸುಮ್ಮನೆ ಹೋಗಿದ್ರೆ ಆಗಿರ್ತಿತ್ತು, ಅವನಿಗೆ ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ಬೇಕಾಗ್ತಿರ್ಲಿಲ್ಲ. ಹೋಗುವಾಗ ಏನು ಮಾಡ್ದ, ತಾನು ತನ್ನ ಕೈಯಲ್ಲಿದ್ದ ಚಾಟಿನ ತಗೊಂಡು ಈ ಹುಡುಗನ ಬೆನ್ನಿಗೆ ಜೋರಾಗಿ ಹೊಡೆದೋದ. ಹೆಂಗಿರುತ್ತೆ ನೋಡಿ, ಯಾವಾಗಲೂ ಹಾಗೇನೆ. ನಾವೆಲ್ಲ ಸೆಕೆಂಡರಿ ಸಿಟಿಸನ್ಸ್ ಎಲ್ಲಿ ಆಗ್ತೀವೋ ಅಲ್ಲಿ ಹಿಂಗೆ ಬದುಕು ನಡೆಸಬೇಕಾದ ಪರಿಸ್ಥಿತಿ ಬಂದ್ಬಿಡತ್ತೆ. ಅವಾಗ ನಾವು ಏನು ಮಾಡಿದರೂ ಸಹಿಸ್ಕೊಂಡಿರಬೇಕಾಗತ್ತೆ. ಆದರೆ ಎಲ್ಲ ಹುಡುಗರು ಸಹಿಸ್ಕೊಳ್ಳಲ್ಲ. ಈ ಹುಡುಗ ಏನು ಮಾಡ್ದ, ತಕ್ಷಣ ಅವನ ಮೇಲೆ ಕೂಗಾಡ್ದ, ರೇಗಾಡ್ದ, ನೀನೇನು ಮಾಡಿದೆ ಅಂತ ಕೇಳಿದ್ರೆ ಅವನೇನು ಕೇರ್ ಮಾಡಿದೆ ಹೊರಟ. ಕೊನೆಗೆ ಅವನು ಅನ್ಕೊಂಡ, ಈತನ ಬಗ್ಗೆ ಶಿವಸ್ಕಂದವರ ಮನೆಗೆ ಕಂಪ್ಲೇಂಟ್ ಕೊಟ್ಟರೆ ಅವನೇ ಶಿಕ್ಷೆ ಕೊಡ್ತಾನೆ, ಕೊಡಿಸ್ಲೇಬೇಕು ಶಿಕ್ಷೆ ಅಂತ. ಈಗಾಗಿದ್ರೆ ಟ್ವೀಟ್ ಮಾಡಿದರೆ ಸಾಕಾಗ್ತಿತ್ತು, ಆಗ ಹಂಗಿರಲಿಲ್ವಲ್ಲ. ಶಿವಸ್ಕಂದವರ್ಮನ ಹತ್ರ ಹೋಗಲೇಬೇಕಾಯ್ತು ಈತ. ಶಿವಸ್ಕಂದವರ್ಮನನ್ನು ಭೇಟಿ ಮಾಡಿದ. ಶಿವಸ್ಕಂದವರ್ಮ ಕೊಡಬೇಕಾದ ಗೌರವವನ್ನೆಲ್ಲ ಕೊಟ್ಟು ಕೇಳಿದ ನಂತರ ಮಂತ್ರಿಗಳನ್ನು ಮುಂದಿಟ್ಕೊಂಡು ಇವನ ಸಮಸ್ಯೆಗೆ ಪರಿಹಾರ ಏನು ಅಂತ.
ಮೊದಲನೇದಾಗಿ ತಮಿಳ್ನಾಡಿನವರಲ್ಲ, ಪಲ್ಲವರ ಏನು ಸಬ್ಜೆಕ್ಟ್ ಅಲ್ಲ. ಸೊ ಹೀಗಾಗಿ ಕರ್ನಾಟಕದ ಯಾವುದೋ ಭಾಗದಿಂದ ಬಂದವನು ಅವತ್ತಿನ ದಿನಗಳಲ್ಲಿ ಈ ತರುಣನಿಗೆ ತುಂಬ ಬೆಲೆ ಕೊಡಬೇಕಾದ ಅಗತ್ಯ ಏನೂ ಇಲ್ಲ ಅಂತ ಅಂದ್ಕೊಂಡ್ರೇನೋ ಮಂತ್ರಿಗಳು. ಮಂತ್ರಿಗಳು ಹೇಳಿದರು, ಈ ಹುಡುಗ ಹೊಡೆದಿರುವಂಥ ಸೈನಿಕ ಬೇಕಂತ ಇವನಿಗೆ ಹೊಡೆದಿದ್ದಲ್ಲ, ಕುದುರೆಗೆ ಹೊಡಿಬೇಕಾದ್ರೆ ತಪ್ಪಿ ಇವನಿಗೆ ಬಿದ್ದಿದೆ, ಹೀಗಾಗಿ ಸೈನಿಕನಿಗೆ ಮಾಫಿ ಕೊಡ್ಬೋದು, ಇವನಿಗೆ ಕಳಿಸ್ಬೋದು ನೀವು ಅಂತ. ಯಾವ ಥರ ಕುದಿ ಬಂತು ಈತನಿಗೆ ಅಂತಂದರೆ, ಇನ್ನು ತಾನು ಇಲ್ಲಿರಲ್ಲ, ತಾನೇನಾದರೂ ಮಾಡಲೇಬೇಕು, ತಾನು ಈ ಪಲ್ಲವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತ ಘಟಿಕಾ ಸ್ಥಾನವನ್ನು ಅರ್ಧಕ್ಕೆ ಬಿಟ್ಟು ಹೋದ. ತಾತ ತುಂಬ ಹೇಳಿದ್ರು, ಬೇಡ ಕಣೋ, ನಾವಿರೋದೇ ಹಿಂಗೆ ಇರೋಣ, ಯಾಕೆ ಬೇಕು ಅಂತ ಕೇಳಲಿಲ್ಲ ಮೊಮ್ಮಗ. ನಾನು ಹೋಗಲೇಬೇಕು ಅಂತ ಹೇಳಿ ಚಿದಾನಂದ ಮೂರ್ತಿಗಳಿದ್ರ ಕುರಿತಂತೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ. ಹಾಗೆ ಬಂದಾಗ ಇದನ್ನು ಎರಡು ದಿಕ್ಕಲ್ಲಿ ನೋಡೋದಾದರೆ, ಒಂದು ಕಡೆಯಿಂದ ಸೂರ್ಯನಾಥ್ ಕಾಮತ್ರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ಆತ ಅಲ್ಲಿಂದ ಶ್ರೀಶೈಲಕ್ಕೆ ಹೋದ, ಅಲ್ಲಿ ಒಂದು ಸೇನೆಯನ್ನು ಕಟ್ಟದ ಅಂತ. ಆದರೆ ಚಿದಾನಂದ ಮೂರ್ತಿಗಳು ಹೇಳ್ತಾರೆ, ಆತ ಇನ್ನೂ ಕಾಂಕ್ರೀಟ್ ಆಗಿರಲಿಲ್ಲ ಐಡಿಯಾ ಏನು ಮಾಡಬೇಕು ಅಂತ. ಆಗ ಆತ ತಾನು ನೇರವಾಗಿ ಬರಬೇಕಾದ್ರೆ ಚಿತ್ರದುರ್ಗದ ಬರಿ ಚಂದವಳ್ಳಿಯ ತೋಟವನ್ನು ನೋಡಿದಂತೆ. ಅಲ್ಲಿಗೆ ಹೋಗಿ ಗುಹೆಯಲ್ಲಿ ಕೆಲವು ಕಾಲ ಇದ್ದ, ಅಲ್ಲಿ ಇತರರು ತಮ್ಮ ಪಾಡಿಗೆ ತಾವು ಸಾಧನೆ ಮಾಡ್ಕೊಂಡಿರ್ತಿದ್ರು, ಅಲ್ಲಿ ತನ್ನ ಪಾಡಿಗೆ ತಾನು ಸ್ವಾವಲಂಬಿಯಾಗಿ ಬದುಕುವಂಥ ಆ ಸ್ವಾಭಿಮಾನದ ಚಿಂತನೆಯನ್ನು ಕೆಲವು ಕಾಲ ರೂಢಿಸಿಕೊಂಡ ಮೇಲೆ, ನನ್ನ ನಾಡಿಗೂ ಈ ಸ್ವಾಭಿಮಾನ ಬೇಕಾಗಿದೆ ಅಂತ ನಿಶ್ಚಯ ಮಾಡಿದ ಮಯೂರ ಶರ್ಮ ತನ್ನ ಹೆಸರನ್ನು ಮಯೂರ ವರ್ಮ ಅಂತ ಬದಲಾಯಿಸ್ಕೊಂಡ. ಎಷ್ಟು ಚೆನ್ನಾಗಿದೆ ನೋಡಿ, ಶರ್ಮ ಅನ್ನೋದು ವರ್ಣದ ದೃಷ್ಟಿಯಿಂದ ಬ್ರಾಹ್ಮಣ, ವರ್ಮ ಅನ್ನೋದು ಕ್ಷತ್ರಿಯ ಅಂತ ಭಾವಿಸ್ಕೊಂಡು ಆತ ವರ್ಮ ಅಂತ ಬದಲಾಯಿಸ್ಕೊಂಡು ತಾನು ಒಂದು ಸೇನೆಯನ್ನು ಕಟ್ಟಿ ಪಲ್ಲವರ ಮಾಂಡಲಿಕರು ಯಾರು ಈ ಭಾಗದಲ್ಲಿದ್ದರೋ ಅವರನ್ನು ಧೂಳಿಪಟಗೈದ. ಆ ಹೊತ್ತಿಗೆ ಗುಪ್ತರ ಆಕ್ರಮಣವು ಸಜ್ಜಾಗಿದ್ದರಿಂದ, ಗುಪ್ತರು ಆಕ್ರಮಣಕ್ಕೆ ಸಜ್ಜಾಗಿದ್ದರಿಂದ ಪಲ್ಲವರಿಗೆ ಯಾವ ಪರಿ ಈತ ತೊಂದರೆ ಕೊಟ್ಟುಬಿಟ್ಟ ಅಂತಂದರೆ, ಸಾಕು ಸಾಕಾಗಿ ಪಲ್ಲವರು ಇವನಿಗೊಂದು ಕೈ ಮುಗಿದು ನಿನ್ನನ್ನು ನಾವು ರಾಜರು ಅಂತ ಒಪ್ಪಿಕೊಳ್ತೀವಿ ಅಂತ ಪಲ್ಲವರು ಒಪ್ಪಿಕೊಂಡು ಇವನನ್ನು ಬಿಡಬೇಕಾಗಿ ಬಂತು ಅಂತ ಹೇಳ್ತಾರೆ. ಹೀಗೆ ಮೊದಲ ಕನ್ನಡದ ವಂಶ, ಕನ್ನಡದ ರಾಜ್ಯ ಅದು ಬನವಾಸಿಯನ್ನು ಕೇಂದ್ರವಾಗಿಟ್ಕೊಂಡು ಆರಂಭವಾಯಿತು. ಶಿರಸಿಯ ಬನವಾಸಿ, ಅಲ್ಲಿ ಮಧುಕೇಶ್ವರ ದೇವಸ್ಥಾನ ಇವಾಗಲೂ ಇದೆ. ಯಾರಾದರೂ ಹೋಗಲಿಲ್ಲ ಅಂತಂದರೆ ದಯಮಾಡಿ ನೋಡ್ಕೊಂಡು ಬನ್ನಿ. ನಮಗೆ ದುರದೃಷ್ಟಕರ ಸಂಗತಿ ಅಂತಂದರೆ, ಕನ್ನಡದ ಘನತೆಗೆ ಸಂಬಂಧಪಟ್ಟಂಥ ಅನೇಕ ಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋ ಪ್ರೇರಣೆಯನ್ನು ಯಾರೂ ಕೊಡಲೇ ಇಲ್ಲ ನಮಗೆ. ಆ ದೇವಸ್ಥಾನ ಏನು ಅದ್ಭುತವಾಗಿದೆ ಅಂತಂದರೆ, ಅಕ್ಷರಶಃ ಮಧುಕೇಶ್ವರನೇ. ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕ್ಷಾತ್ ಜೇನಿನ ಮಳೆಯೇ ಸುರಿತಿದೆಯೇನೋ ಈಶ್ವರನ ಶಿವಲಿಂಗದ ಮೇಲೆ ಅನಿಸುವಷ್ಟು ಸುಂದರವಾಗಿರುವಂಥ, ಮನಮೋಹಕವಾಗಿರುವಂಥ ಶಿವಲಿಂಗ ಅದು. ಅದು ಅವರ ಆರಾಧ್ಯ ದೈವ ಆಗಿತ್ತು. ಅಲ್ಲಿ ಅದನ್ನು ಕೇಂದ್ರವಾಗಿಟ್ಕೊಂಡು ಆತ ತುಂಬ ಅದ್ಭುತವಾಗಿರುವಂಥ ಒಂದು ರಾಜ್ಯವನ್ನು ಕಟ್ತಾನೆ. ಈ ರಾಜ್ಯವನ್ನು ಕಟ್ಟಿದ ನಂತರ ಮುಂದೆ ಕಂದವರ್ಮ ಬರೋದ್ರ ವೇಳೆಗೆ ರಾಜ್ಯ ಕಳ್ಕೊಳ್ತಾರೆ. ಪಲ್ಲವರು ಮತ್ತೆ ಆಕ್ರಮಣ ಮಾಡಿ ಗಳಿಸ್ಕೊಂಡು ಬಿಡ್ತಾರೆ ಈತನ ನಂತರ. ಕಂದವರ್ಮ ನಂತರ ಭಗೀರಥ ವರ್ಮ ಬರ್ತಾನೆ. ಭಗೀರಥ ವರ್ಮ ಹೆಸರಿಗೆ ಅನ್ವರ್ಥವಾಗುವಂತೆ ಯಾವುದನ್ನು ಕಳ್ಕೊಂಡಿದ್ದು ಅದನ್ನು ಫೈಟ್ ಮಾಡಿ ಮತ್ತೆ ಗಳಿಸ್ಕೊಳ್ತಾನೆ. ಅವನ ನಂತರ ರಘುವರ್ಮ ಬಂದವನು, ಅವನು ಪೂರ್ಣ ಪ್ರಮಾಣದಲ್ಲಿ ಹಳೆಯ ವೈಭವಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ತಾನೆ. ಆದರೆ ಇವರೆಲ್ಲರಲ್ಲೂ ಕೂಡ ಇಡೀ ಕದಂಬ ಇತಿಹಾಸದಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥ ರಾಜ ಅಂತಿದ್ರೆ ಅದು ಮಯೂರ ಶರ್ಮ. ಅದನ್ನು ಮಯೂರ ವರ್ಮ ಅದನ್ನು ಕಟ್ಟಿದವನು ಅನ್ನೋದನ್ನು ಬಿಟ್ಟು ಎರಡನೇ ಹಂತಕ್ಕೆ ನೆನ್ಪಿಟ್ಕೊಳ್ಳೋದಾದರೆ ಕಾಕುತ್ಸ್ಥ ವರ್ಮನನ್ನು ನೆನ್ಪಿಟ್ಕೋಬೇಕು ಅಂತ. ಕಾಕುತ್ಸ್ಥ ವರ್ಮ ರಾಜ ನೀತಿಜ್ಞನಾಗಿದ್ದ. ಅವನು ಹೇಗಿದ್ದ ಅಂತಂದರೆ, ಯಾರ್ಯಾರ ಕಡೆಯಿಂದ ತನ್ನ ಕದಂಬ ವಂಶಕ್ಕೆ ಧಕ್ಕೆ ಬರ್ಬೋದೋ, ಅವರು ಗಂಗರಾಗಿದ್ದಿರ್ಬೋದು, ಅವರು ವಾಕಾಟಕರಾಗಿರ್ಬೋದು, ಗುಪ್ತರಾಗಿರ್ಬೋದು, ಭಟಾರಿಗಳಾಗಿರ್ಬೋದು, ತನ್ನದೇ ಮಾಂಡಲಿಕರಾಗಿದ್ದ ಭಟಾರಿಗಳು, ಇವರೆಲ್ಲರಿಗೂ ತನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ನ್ಯೂಟ್ರಲೈಸ್ ಮಾಡಿಬಿಟ್ಟಿದ್ದ. ಯಾರೂ ಇವನ ವಿರುದ್ಧ ಏರಿ ಬರುವಂಥರು ಇಲ್ಲ. ಇನ್ಫ್ಯಾಕ್ಟ್ ಭಾಳ ಬಾರಿ ಇವರುಗಳೆಲ್ಲ ಇವನಿಗೆ ಸಹಕಾರಿಯಾಗಿ ನಿಲ್ತಿದ್ರು. ಇವನು ಸುಮ್ಮನೆ ಹೆಣ್ಣನ್ನು ಕೊಡೋದಲ್ಲ, ತನ್ನ ಪ್ರಾಬಲ್ಯವನ್ನು ಸಾಬೀತುಪಡಿಸಿ ತಾನು ಸಮರ್ಥ ಅನ್ನೋದನ್ನು ತೋರಿಸಿದ ನಂತರ, ನಾನು ಇನ್ನು ಮುಂದೆ ನಿಮ್ಗೆ ತೊಂದರೆ ಕೊಡಲ್ಲ, ನಾವಿಬ್ಬರು ಬಂಧುಗಳಾಗೋಣ ಅಂತ ಹೇಳಿ ಮಾಡಿಕೊಳ್ತಿದ್ದ ಅಂತ. ಅನೇಕ ಬಾರಿ ರಾಜತಾಂತ್ರಿಕತೆ, ರಾಜನೀತಿಜ್ಞತೆಗೆ ತುಂಬ ಬೆಲೆ ಇದೆ. ನಾವು ಅದನ್ನು ಹೆಚ್ಚು ಕಡಿಮೆ ಮೂಲೆ ಗುಂಪು ಮಾಡಿಬಿಟ್ಟಿದ್ವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದ ಸ್ವಲ್ಪ ರಾಜನೀತಿಜ್ಞತೆಯನ್ನು ನಾನು ಸುಮ್ಮನೆ ಹೇಳೋದಾದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ಅದು ಯಾವ ಭೂತ ನಮ್ಮ ಮೇಲೆ ಏರಿಕೊಂಡು ಕೂತಿತ್ತೋ ಗೊತ್ತಿಲ್ಲ. ನಮಗೆ ಯಾವ ರಾಷ್ಟ್ರಗಳೊಂದಿಗೆ ಸಂಪರ್ಕ ಎಷ್ಟಿರಬೇಕು ಅನ್ನೋದ್ರ ಕುರಿತಂತೆ ನಮ್ಮದೇ ಅದೊಂದು ಪೂರ್ವಗ್ರಹಿಕೆ ಇತ್ತು. ರಷ್ಯಾ ಜೊತೆಗೆ ನಾವು ಸಿಕ್ಕಾಪಟ್ಟೆ ಬಾಂಧವ್ಯವನ್ನು ಹೊಂದಿದ್ವಿ. ರಷ್ಯಾ ಜೊತೆಗೆ ಬಂಧುಗಳಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕಾದೊಂದಿಗೆ ವಿರೋಧವನ್ನು ಹೊಂದಿಕೊಂಡಿದ್ವಿ.
ನಾವು ಚೀನಿಯರನ್ನು ಕಂಡ್ರೆ ಹಿಂದೂ ಚೀನಿ ಬಾಯ್ ಬಾಯ್ ಅಂತಿದ್ವಿ. ನೆನ್ಪಿಟ್ಕೊಳ್ಳಿ, ಯಾವ ದೇಶಕ್ಕೆ ಯಾರೂ ಬಾಯ್ ಬಾಯ್ ಅಲ್ಲ, ಯಾವ ದೇಶಕ್ಕೆ ಯಾರೂ ಪರ್ಮನೆಂಟ್ ಶತ್ರುಗಳಲ್ಲ. ಒಂದು ದೇಶಕ್ಕೆ ತನಗೇನು ಅಗತ್ಯ ಇದೆಯೋ ಅದಷ್ಟೇ ಮುಖ್ಯವಾಗಿರುತ್ತೆ ಹೊರತು ಪರ್ಮನೆಂಟ್ ಫ್ರೆಂಡ್ಶಿಪ್ಪು, ಪರ್ಮನೆಂಟ್ ವಿರೋಧ ಮಾಡ್ಕೊಳ್ಬೇಕು ಅನ್ನೋಂಥ ಅಗತ್ಯ ಯಾವ ರಾಷ್ಟ್ರಕ್ಕೂ ಇಲ್ಲ ಅಂತ. ಸಣ್ಣ ಪುಟ್ಟ ಶ್ರೀಲಂಕಾದಂಥ ರಾಷ್ಟ್ರಗಳು ಇದನ್ನು ಅರ್ಥ ಮಾಡಿಕೊಂಡಿವೆ. ಶ್ರೀಲಂಕಾದಂಥ ರಾಷ್ಟ್ರಗಳು ಈ ದೇಶದ ಪ್ರಧಾನಮಂತ್ರಿ, ಹಿಂದಿನ ಪ್ರಧಾನಮಂತ್ರಿ ಇರುವಾಗ ಚೀನಾದೊಂದಿಗೆ ಎಂಥ ಬಾಂಧವ್ಯ ಹೊಂದಿದ್ರು ಅಂತಂದರೆ ಅಲ್ಲಿನ ಎಲ್ಲ ಪೋರ್ಟ್ಗಳನ್ನು ಹೆಚ್ಚು ಕಡಿಮೆ ಒಂದೆರಡು ಪೋರ್ಟ್ಗಳನ್ನಂತೂ ಚೀನಾಗೆ ಬಿಟ್ಕೊಟ್ಟಿದ್ರು, ನೀವೇ ಡೆವಲಪ್ ಮಾಡಿದ್ದೀನ ಅಂತ. ನಮ್ಮ ಬುಡದಲ್ಲೇ ಒಂದು ಚೀನಾದ ನೌಕಾ ನೆಲೆ ನಿರ್ಮಾಣ ಆಗುವಂಥ ವಾತಾವರಣ ಇದ್ದರೆ ಎಂಥ ಡೇಂಜರಸ್, ನಮಗೆ ಅರ್ಥವೇ ಆಗಲಿಲ್ಲ. ಆನಂತರ ಈ ದೇಶ ಶ್ರೀಲಂಕಾದೊಂದಿಗೆ ಘನವಾದ ಬಾಂಧವ್ಯ ಬೆಸಿತಾ ಇದ್ದಂತೆ, ಭಾರತ ಸ್ವಲ್ಪ ಬಲವಾಗ್ತಿದೆ ಅಂತ ಗೊತ್ತಾದಂತೆ, ಚೀನಾ ಸ್ವಲ್ಪ ಚೀನಾದಿಂದ ಶ್ರೀಲಂಕಾ ದೂರ ಆದಂತೆ ಕಾಣ್ತು. ಈಗ ಮತ್ತೆ ಚೀನಾ ಮುಂದಿಟ್ಕೊಳ್ಳುತ್ತೆ, ಮುಂದಿಟ್ಕೊಂಡು ಏನು ಹೇಳುತ್ತೆ ಗೊತ್ತಾ, ನೀವು ನಮ್ಗೆ ಇಷ್ಟು ಹೆಲ್ಪ್ ಮಾಡಿದರೆ ನಾವು ಅವ್ರ ಜೊತೆ ಹೋಗಲ್ಲ, ಇಲ್ಲಾಂದರೆ ಹೋಗ್ತೀವಿ. ಒಂದು ಸಣ್ಣ ರಾಷ್ಟ್ರ, ಅವರಿಗೆ ಅರ್ಥ ಆಗತ್ತೆ. ಆದರೆ 70 ವರ್ಷಗಳಿಂದ ಬೆಳ್ಕೊಂಡು ಬಂದಿದ್ದಂಥ ಈ ರಾಷ್ಟ್ರಕ್ಕೆ ರಾಜತಾಂತ್ರಿಕತೆಯ ಕುರಿತಂತ ಅರ್ಥ ಮಾಡ್ಕೋಬೇಕಾದ ಅನೇಕ ಸಂಗತಿಗಳು ಹಾಗೆ ಉಳಿದಿದ್ದು. ನಾವು ಹಿಂದೂ ಚೀನಿ ಬಾಯ್ ಬಾಯ್ ಅಂತ ಹೇಳ್ತಾ ಉಳಿದ್ವಿ, ಚೀನಾ ಯಾವತ್ತು ಬಂದು ಆಕ್ರಮಣ ಮಾಡಿ ನಮ್ಮ ಜಮೀನನ್ನು ಕಿತ್ಕೊಂಡು ಹೋಯ್ತು ನಮ್ಗೆ ಗೊತ್ತೇ ಆಗಲಿಲ್ಲ. ನಾವು ಪಾಕಿಸ್ತಾನ ಜೊತೆ ಸೆಕ್ಯುಲರ್ನ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ತೀವಿ, ಇವತ್ತಿಗೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಬಿಡಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ, ಸೆಕ್ಯುಲರಿಸಮ್ನ ಮಾತಾಡ್ತಾನೆ ಇರ್ತೀವಿ ಅಂತ. ಆದರೆ ಅವತ್ತು ಕಾಕುತ್ಸ್ತ ವರ್ಮ ಒಂದು ಅಡಿಪಾಯ ಹಾಕ್ಕೊಟ್ಟಿದ್ನಲ್ಲ, ಹೇಗಿರಬೇಕು ರಾಜನೀತಿಜ್ಞತೆ ಅಂತಂದರೆ, ಯಾವ ರಾಜರುಗಳೊಂದಿಗೂ, ಅಕ್ಕಪಕ್ಕದ ರಾಜರುಗಳೊಂದಿಗೆ ಜಗಳ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಹಾಗಂತ ವೀಕಾಗಿದ್ದು ಅವರ ಸಂಬಂಧ ಬೆಳೆಸಬಾರ್ದು. ಕಾಕುತ್ಸ್ತವರ್ಮ ಏನ್ ಸ್ಟ್ರಾಂಗ್ ಆಗಿದ್ದ ಅಂತಂದ್ರೆ, ಅವನ ಜೊತೆಗೆ ಸಂಬಂಧ ಬೆಳೆಸಲಿಕ್ಕೆ ಶತ್ರು ರಾಷ್ಟ್ರಗಳು ಕಾತರದಿಂದ ಕಾಯ್ತಿದ್ವು. ಯಾಕೆಂದ್ರೆ ಇವನ್ದೊಂದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಲ್ಲ ಅಂತ ಆ ಪರಿ ಪ್ರಾಬಲ್ಯ ಇಟ್ಕೋಬೇಕು ಅಂತ. ಅಕ್ಕಪಕ್ಕದ ರಾಜ್ಯಗಳೊಂದಿಗೆ, ರಾಷ್ಟ್ರಗಳೊಂದಿಗೆ ಯಾವಾಗಲೂ ಸ್ವಲ್ಪ ಚೆನ್ನಾಗಿರುವಂಥ ಬಾಂಧವ್ಯ ಇರಲೇಬೇಕು. ಇವತ್ತಿನ ಭಾರತದ ಬಾಂಧವ್ಯ ಹೆಂಗಿದೆ ಗೊತ್ತೇನು? ಸೌದಿ ರಾಷ್ಟ್ರದ ಬಗ್ಗೆ ನಾನು ಉಲ್ಲೇಖ ಮಾಡದೆ ಆಗಲೇ ಮಾತಾಡ್ತಿರಬೇಕಾದ್ರೆ, ನಮಗೂ ಮತ್ತು ಸೌದಿಗೂ ಎಂಥ ಬಾಂಧವ್ಯ ಇದೆ ಅಂತಂದರೆ, ಇತ್ತೀಚೆಗೆ ಸೌದಿಯ ರಾಜ ಒಂದು ಮಾತನ್ನು ಹೇಳಿದ, ಕಾಶ್ಮೀರದ ವಿಚಾರ ಭಾರತದ ಆಂತರಿಕ ವಿಚಾರ, ನಾನು ಅದರಲ್ಲಿ ತಲೆ ಹಾಕಲ್ಲ ಅಂತ. ಮುಸ್ಲಿಂ ರಾಷ್ಟ್ರದ ಕಟ್ಟರ್ ಮುಸ್ಲಿಂ ರಾಷ್ಟ್ರದ ರಾಜ ಹೇಳ್ತಾನೆ, ಕಾಶ್ಮೀರದ ವಿಚಾರದಲ್ಲಿ ನಾನು ತಲೆ ಹಾಕಲ್ಲ. ಬರೀ ಇಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಕೊಟ್ಟಿದ್ದ $1 billion ಸಾಲವನ್ನು ಪಾಕಿಸ್ತಾನ ನನಗೆ ಇಮ್ಮಿಡಿಯೇಟಾಗಿ ರಿಟರ್ನ್ ಮಾಡಬೇಕು ಅಂತ ಕೇಳಿಕೊಂಡು ಅದನ್ನು ವಾಪಸ್ ತರಿಸ್ಕೊಂಡವರು ಅವರು. ಅಷ್ಟೇ ಅಲ್ಲ, ಇನ್ನೂ $2 billion ಸಾಲ ಟೈಮ್ ಮುಗಿತಾ ಇದೆ, ಮುಗಿದ ತಕ್ಷಣ ವಾಪಸ್ ಕೊಡಿ ಅಂತ. ಅಂದರೆ ಎಲ್ಲೋ ಒಂದು ಕಡೆ ನಾವು ಎಷ್ಟು ಚಂದ ಮಾಡಿ ಇವತ್ತು ಜಗತ್ತಿನೊಂದಿಗೆ ಒಂದು ಬಾಂಧವ್ಯ ಬೆಸೆದುಕೊಂಡಿದ್ದೀವಿ ಅಂತಂದರೆ, ನಮಗೆಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಭಾರತದ ಅಗತ್ಯ. ಹಾಗಂತ ಭಾರತ ವೀಕಾಗಿ ಅವ್ರ ಮುಂದೆ ಇಲ್ಲ. ಕರೋನಾ ಜಗತ್ತಿಗೆಲ್ಲ ಅಪ್ಪಳಿಸಿದಾಗ ಜಗತ್ತಿನ ಜನಕ್ಕೆ ಬೇಕಾಗಿರುವಷ್ಟು PPE ಕಿಟ್ಗಳನ್ನು ಕೊಡಬಲ್ಲ ಸಾಮರ್ಥ್ಯವನ್ನು ನಾವು ಹೊಂದಿದ್ವಿ ಅಂತ, ನಾವು ತಯಾರು ಮಾಡ್ಕೊಂಡ್ವಿ ಇಲ್ಲದೆ ಹೋದಾಗಲೂ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನೋಂಥ ಔಷಧಿ ಬೇಕು ಅಂತ ಜಗತ್ತು ಕೇಳಿದಾಗ ಅದು ಉಪಯೋಗ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಜಗತ್ತಿಗೆ ಬೇಕು ತಾನೇ ಅನ್ನೋ ಕಾರಣಕ್ಕೋಸ್ಕರ ನಾವು ಕೋಟ್ಯಂತರ ರೂಪಾಯಿ ಹೈಡ್ರಾಕ್ಸಿಕ್ಲೋರೋಕ್ವಿನ್ನ ನಾವು ಜಗತ್ತಿಗೆ ಕಳಿಸಿಕೊಟ್ಟಿದ ನಾಡು ಅಂದರೆ ನಮ್ಮ ಶಕ್ತಿ ಇದೆ ಅಂತ. ಈಗಲೂ ವ್ಯಾಕ್ಸಿನ್ ರೆಡಿ ಆಗ್ತಿದೆಯಲ್ಲ, ಇಡೀ ಜಗತ್ತಿನ ಕಣ್ಣು ರಷ್ಯಾ ವ್ಯಾಕ್ಸಿನ್ ಪ್ರಿಪೇರ್ ಮಾಡಿದ ಮೇಲೂ ಅದರ ಮೇಲೆ ವಿಶ್ವಾಸ ಇಲ್ಲ, ಆದರೆ ಭಾರತದ ಮೇಲೆ ವಿಶ್ವಾಸ ಇದೆ. ಯಾಕೆಂದರೆ ಭಾರತ ಎಂದಿಗೂ ಮೋಸ ಮಾಡಲ್ಲ ಅಂತ. ನೆನ್ನೆ ತಾನೇ ಈ ದೇಶದ ಪ್ರಧಾನಿ ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಮುಗಿಸಿದ್ದಾರೆ. ಆ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಗೊತ್ತೇನು? ವ್ಯಾಕ್ಸಿನ್ನನ್ನು ಭಾರತದಲ್ಲಿ ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಹಂತದಲ್ಲಿ ಹೆಂಗೆಂಗೆ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿ ಅಂತ ಹೇಳಿದ್ದಲ್ಲದೆ, ಎರಡನೇ ಸಾಲದನ್ನು ಹೇಳಿದ್ದಾರೆ, ಅಕ್ಕಪಕ್ಕದ ರಾಷ್ಟ್ರಗಳಿಗಷ್ಟೇ ಅಲ್ಲ ದೂರದ ರಾಷ್ಟ್ರಗಳಿಗೂ ಕೂಡ ಈ ವ್ಯಾಕ್ಸಿನ್ ಮುಟ್ಟಿಸೋದರಲ್ಲಿ ಭಾರತ ಲೀಡರ್ಶಿಪ್ಪನ್ನು ವಹಿಸಬೇಕು ಅಂತ ಭಾರತ ಜಗತ್ತಿಗೆ ಹೇಳುತ್ತಲ್ಲ. ಶಕ್ತವಂತರು ನಾವು. ಶಕ್ತಿ ಅನ್ನೋದು ಅನೇಕ ಬಾರಿ ಯುದ್ಧದ ಮಾತ್ರದಿಂದ ಬರಲ್ಲ, ನೀವು ಯಾವ್ಯಾವ ಮೂಲಕ ಜಗತ್ತಿನ ಆಗುಹೋಗಗಳನ್ನು ನಿರ್ಣಯ ಮಾಡಬಲ್ಲರು ಅದರಲ್ಲೂ ಶಕ್ತರು. ಹೀಗಾಗಿ ಈ ಶಕ್ತಿ ನಮ್ಮಲ್ಲಿರೋದ್ರಿಂದಲೇ ನಾವು ಯಾವುದಾದ್ರೂ ಬಾಂಧವ್ಯ ಬೆಳೆಸಬೇಕು ಅಂತ ಕೇಳಿದಾಗ ಜಗತ್ತು ಬಹಳ ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತೆ ಅಂತ ಕಾಕುತ್ಸ್ತ ವರ್ಮ ಇದನ್ನು ಅವತ್ತು ಹೇಳಿದ್ದ. ಕ್ರಿಸ್ತಶಕ 4ನೇ ಶತಮಾನದ ವೇಳೆಗೆ 350 ಅವರು ಹೆಚ್ಚು ಕಡಿಮೆ 550 ಕದಂಬರ ಆಳಿದ್ದಾರೆ. ಆ ಹೊತ್ತಲ್ಲಿ ಕಾಕುತ್ಸ್ತ ವರ್ಮ ಇಂಥದ್ದೊಂದು ವ್ಯವಸ್ಥೆ ಮಾಡಿಕೊಂಡಿದ್ದ. ಕಾಕುತ್ಸ್ತ ವರ್ಮ ಹೇಗಿದ್ದ ಅಂತಂದರೆ, ಕುಂತಲೇಶ್ವರ ದೌತ್ಯ ಅಂತ ಒಂದು ಕಾಳಿದಾಸನ ಸಾಹಿತ್ಯ, ಅದರಲ್ಲಿ ಕಾಳಿದಾಸ ಹೇಳ್ತಾನೆ, ನಾನು ಇದನ್ನು ಬಹುಶಃ ಸೂರ್ಯನಾಥ್ ಕಾಮತರು ಉಲ್ಲೇಖ ಮಾಡ್ತಾರೆ, ಕಾಳಿದಾಸ ಇವನ ಆಸ್ಥಾನಕ್ಕೆ ಬಂದಾಗ ಇವನಿಗೆ ಕಾಳಿದಾಸನಿಗೆ ಸೂಕ್ತವಾದ ಮರ್ಯಾದೆ ಕೊಟ್ಟಿರಲಿಲ್ವಂತ. ಕಾಳಿದಾಸ ಬೇಸರಿಸಿಕೊಂಡು ತಾನು ನೆಲದ ಮೇಲೆ ಕೂತುಬಿಟ್ಟಿದ್ದಂತೆ ಆಸ್ಥಾನದಲ್ಲಿ. ಇದನ್ನು ಉಲ್ಲೇಖ ಮಾಡಿ ಇತಿಹಾಸಕಾರರು ಏನು ಬರೀತಾರೆ ಗೊತ್ತಾ,
ಈ ತುಂಬ ಪ್ರಮುಖವಾದ ರಾಜ್ಯದಿಂದ ಬಂದಿರುವಂಥ ಒಬ್ಬ ವ್ಯಕ್ತಿಯನ್ನು ಗೌರವಿಸದೆ ಸಾಮಾನ್ಯವಾಗಿ ನೋಡಬಹುದಾದಂಥ ಸಾಮರ್ಥ್ಯ ಇತ್ತು ಅಂತಂದರೆ ಈತನು ಆ ಪ್ರಮುಖ ರಾಜರಿಗೆ ಸಮಾನವಾಗಿದ್ದಾಗ ಮಾತ್ರ ಸಾಧ್ಯ. ಯಾರು ವೀಕ್ ಆಗಿರ್ತಾರೋ ಅವ್ರಿಗಿದು ಸಾಧ್ಯ ಆಗಲ್ಲ ಅಂತ ಈ ಕುಂತಲೇಶ್ವರ ದೌತ್ಯದ ಈ ಆಧಾರದ ಮೇಲೆ ನಾವು ಅನೇಕ ಸಂಗತಿಗಳನ್ನು ಯೋಚನೆ ಮಾಡ್ಬೋದು ಅಂತ. ಮಿತ್ರ, ಈಗ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ, ಸ್ವಲ್ಪ ಆಡಳಿತ ಮತ್ತು ಸಾಂಸ್ಕೃತಿಕ ಧಾರ್ಮಿಕ ಹೇಗಿತ್ತು ಅನ್ನೋದನ್ನು ನಾವು ಅಲ್ಲಿನ ಸಿಕ್ಕಿರುವಂಥ ಶಾಸನಗಳ ಆಧಾರದ ಮೇಲೆ, ಮೊದಲನೇ ಶಾಸನ ಏನು ನಮ್ಮ ಕನ್ನಡದಲ್ಲಿ ಸಿಕ್ಕಿದೆ ಹಲ್ಮಿಡಿ ಶಾಸನ, ಅದು ಇವರ ಕಾಲಘಟ್ಟದ್ದೇ, ಕಾಕುತ್ಸ್ಥವರ್ಮನ ಕಾಲಘಟ್ಟದ್ದು ಅಂತ ಹೇಳ್ತಾರೆ, ಕ್ರಿಸ್ತಶಕ 450ರ ಆಸ್ಪಾಸ್ನಲ್ಲಿ. ಸೊ ಶಾತವಾಹನರದು, ಶಾತವಾಹನರ ಮಾಂಡಲೀಕರ ಕಲ್ಪನೆ ಏನಿತ್ತೋ ಅದೇ ಕಲ್ಪನೆಯನ್ನು ಕದಂಬರು ತೆಗೆದುಕೊಂಡಿದ್ದಾರೆ. ಅವ್ರ ವ್ಯವಸ್ಥೆ ಹೇಗಿತ್ತು ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮಂಡಲಗಳು, ಮಂಡಲಗಳ ಕೆಳಗೆ ವಿಷಯಗಳು ಅಂತ ಮಾಡಿದ್ರು. ಮಂಡಲ ಅಂತಂದ್ರೆ ಅನೇಕ ವಿಷಯಗಳನ್ನು ಸೇರಿಸಿ ಆಗಿರುವಂಥದ್ದು, ಅದಕ್ಕೊಬ್ಬ ಮಾಂಡಲಿಕ ಅಂತ ಇರ್ತಿದ್ದ. ಈ ಮಾಂಡಲಿಕ ರಾಜ ಹೇಳಿದಂತೆ ಏನು ನಿರ್ಣಯ ಮಾಡ್ತಾನೋ ಅದನ್ನು ತಗೋಬೇಕು. ಸೊ ರಾಜನನ್ನ ದೇಶದ ಆಳ್ವಿಕೆ ಅಂತ ಭಾವಿಸಿದ್ರೆ ಈ ಮಂಡಲಗಳು ರಾಜ್ಯ ಅಂತ ತಿಳ್ಕೊಳ್ಬಹುದು. ಈ ರಾಜ್ಯಗಳಡಿ ವಿಷಯಗಳು, ಅದು ಜಿಲ್ಲೆಗಳಾಗಿ ಕಾಣಿಸ್ಕೊಳ್ತಿದ್ವು. ಈ ವಿಷಯಗಳ ಕೆಳಗೆ ಮಹಾಗ್ರಾಮ ಅಂತ, ಮಹಾಗ್ರಾಮದ ಕೆಳಗೆ ದಶಗ್ರಾಮಗಳ ಗುಂಪು, ದಶಗ್ರಾಮಗಳ ಕೊನೆಯ ಘಟಕ ಒಂದು ಸಿಂಗಲ್ ಗ್ರಾಮ, ಗ್ರಾಮದ ಮೂಲಕ ರಾಷ್ಟ್ರದವರೆಗೂ ತೆಗೆದುಕೊಂಡು ಹೋಗೋದು ಅಂತ. ಇನ್ಕಮ್ ಸೋರ್ಸಸ್ ಏನು, ಭೂಕಂದಾಯ ಕಂಪಲ್ಸರಿ ಇತ್ತು. ಸಂತೆಗೆ ಬಂದವರು, ವ್ಯಾಪಾರ ಮಾಡ್ಲಿಕ್ಕೆ ಬಂದವರು, ಅವರುಗಳ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ರು. ಮತ್ತು ರಾಜನಿಗೆ ಗೈಡ್ ಮಾಡಲಿಕ್ಕೆ 5 ಜನರ ಮಂತ್ರಿಮಂಡಲ ಇರ್ತಿತ್ತು ಅಂತ. ಇದು ಬಹಳ ವಿಶೇಷವಾಗಿರುವಂಥ ಸಂಗತಿ. ಪ್ರತಿಯೊಬ್ಬ ರಾಜನಿಗೂ ಕೂಡ ಸಮರ್ಥವಾಗಿ ಗೈಡ್ ಮಾಡಬಲ್ಲ ಒಂದು ಟೀಮ್ ಇರಬೇಕು. ಆ ಥರ ಟೀಮ್ ಇಲ್ಲ ಅಂತಂದರೆ ರಾಜ ಮನಸ್ಸು ಇಚ್ಛೆ ಏನಾದರೂ ಕೆಲಸ ಮಾಡಬಹುದು. ಅನೇಕ ಬಾರಿ ಈ ದೇಶದ ಅನೇಕ ರಾಜರುಗಳು ತಮ್ಮ ಅಧಿಕಾರವನ್ನು ಕಳ್ಕೊಂಡಿರೋದು ಅಥವಾ ತಾವು ತಪ್ಪು ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರಮುಖವಾದ ಕಾರಣವೇ ಅವರು ಸುತ್ತಲೂ ಇರುವಂಥ ಟೀಮ್ ಸರಿ ಇರಲಿಲ್ಲ ಅಂತ. ನಾನು ಬರೀ ಇದನ್ನು ಹಳೆ ರಾಜರುಗಳ ಬಗ್ಗೆ ಹೇಳಬೇಕು ಅಂತಿಲ್ಲ, ಇವತ್ತಿನ ರಾಜರುಗಳ ಪ್ರಾಬ್ಲಮ್ಮು ಅದೇ. ಯಾರಾದರೂ ಒಬ್ಬ ಸಮರ್ಥವಾಗಿರುವಂಥ ಪ್ರಧಾನಿಯೋ ಮುಖ್ಯಮಂತ್ರಿಯೋ ಒಳ್ಳೆ ಕೆಲಸ ಮಾಡಿದರೆ ತಕ್ಷಣ ಏನು ಹೇಳ್ತಾರೆ ಗೊತ್ತಾ ಜನ, ಅವ್ರ ಟೀಮ್ ಯಾವುದಿದೆಯಪ್ಪ, ಇಷ್ಟು ಕೆಲಸ ಒಬ್ಬನೇ ಮಾಡ್ತಾನಲ್ಲ, ಹೆಂಗೆ ಸಾಧ್ಯ ಆಗುತ್ತೆ, ಟೀಮ್ ಹೆಂಗಿರಬೇಕು ಅಂತ. ಹಾಳು ಮಾಡಿದರೂ ಹಂಗೆ ಹೇಳ್ತಾರೆ, ಗೈಡ್ ಮಾಡೋರೆಲ್ಲ ಹಾಳಾದವರು ಸೇರ್ಕೊಂಡಿದ್ರೆ ಹಿಂಗೆ ಆಗೋದು ಅಂತ. ನಾನು ಯಾರ ಹೆಸರು ಹೇಳ್ತಾ ಇಲ್ಲ, ಯಾವ್ಯಾವ ಹೆಸರನ್ನು ಬೇಕಿದ್ರು ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಯಾರ್ಯಾರಿದ್ದಾರೆ ಅಂತ ಆಲೋಚನೆ ಮಾಡ್ಬೋದು, ನಾನು ಯಾರ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಆದರೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಒಬ್ಬ ರಾಜನಿಗೆ ಸರಿಯಾಗಿ ಗೈಡ್ ಮಾಡಬೇಕಾಗಿರುವಂಥ ಜನ ಸುತ್ತಮುತ್ತ ಇಲ್ಲದೆ ಹೋದರೆ ಪದೇ ಪದೇ ತಪ್ಪುಗಳಾಗ್ತಾ ಹೋಗ್ತವೆ ಮತ್ತು ಜೀವನದುದ್ದಕ್ಕೂ ಕೆಟ್ಟದಾಗ್ತಾ ಹೋಗುತ್ತೆ. ನೀವು ಈ ಕದಂಬರ ಕಾಲದ ಈ 5 ಮಂತ್ರಿಗಳು ಯಾರಿದ್ದರೋ, ಆ ಯಾರೂ ಮಂತ್ರಿಗಳು ಒಂದೇ ಜಾತಿಯಿಂದ ಬಂದವರಲ್ಲ. ಜಾತಿ ಒಂದು ಅವ್ರಿಗೊಂದು ಮೂಲ ವಿಷಯವೇ ಆಗಿರಲಿಲ್ಲ. ಯಾರು ಪ್ರಭಾವಿಗಳು ಅಥವಾ ಯಾರು ಜ್ಞಾನವಂತರು ಈ ವಿಚಾರದ ಮೇಲೆ ಪರ್ಫೆಕ್ಟ್ ಆಗಿದ್ದಾರೋ ಅಂಥವ್ರನ್ನ ಆರಿಸ್ಕೊಂಡಿರಲಾಗ್ತಿತ್ತು. ಆದರೆ ದುರದೃಷ್ಟಕರ ಸಂಗತಿ, ಇವತ್ತಿನ ಭಾರತದ್ದು ಕದಂಬರಿಂದ ಕಲಿಬೇಕಾಗಿರೋದು ಎಷ್ಟಿದೆ ಅಂತಂದರೆ, ನಾವು ಎಲ್ಲಿವರೆಗೂ ಮಾಡ್ತೀವಿ, ನನಗೆ ಕಾರಿಗೆ ಡ್ರೈವರ್ ಬೇಕಾದಾಗ ಮಾತ್ರ ಒಳ್ಳೆ ಡ್ರೈವರ್ ಬೇಕು, ರಾಜ್ಯಕ್ಕೆ ಏನಾದರೂ ಆಳ್ವಿಕೆಗೆ ಬೇಕು ಅಂತಂದರೆ ಮಾತ್ರ ನನ್ನ ಜಾತಿಯವನು ಬೇಕು ಅಂತ. ಹೆಂಗೆ ಸಾಧ್ಯ, ಕಾರಿಗೆ ನಿಮ್ಮ ಜಾತಿಯನ್ನು ಇಟ್ಕೊಳ್ರಲ್ಲ ಆದರೆ ದೇಶಕ್ಕೆ ಒಳ್ಳೆಯವನು ಕೊಡ್ರಲ್ಲ, ಇದು ಯೋಚನೆ ಮಾಡಲಿಲ್ಲ. ರಾಜನೂ ಅಷ್ಟೇ, ತನ್ನ ಸುತ್ತಲೂ ತನ್ನದೇ ಜಾತಿಯವ್ರನ್ನ ಸೇರಿಸ್ಕೊಳ್ತಾ ಹೋದಂತೆ ಅದು ಎಷ್ಟು ವೀಕ್ ಆಗ್ತಾ ಹೋಗ್ಬಿಡತ್ತೆ ಅಂತಂದರೆ, ಅಲ್ಲಿ ಆಲೋಚನೆಗಿಂತ ಹೆಚ್ಚು ಅಲ್ಲಿ ಪಿತೂರಿಗಳೇ ಜಾಸ್ತಿ ನಡೀತಾ ಹೋಗ್ಬಿಡ್ತವೆ. ಈ ದೃಷ್ಟಿಯಿಂದ ನೋಡೋದಾದರೆ ಕದಂಬರ ಕಾಲದಲ್ಲಿ ನಮ್ಗೆ ಎಂಥ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ರು ಅಂತ. ಇನ್ನು ಕದಂಬರು ಯಾವ ಮತಪಂಥವನ್ನು ಆರಾಧಿಸ್ತಿದ್ರು ಅಂತಂದರೆ ವೈದಿಕರು ಅಂತ. ಶರ್ಮ ಆಗಿದ್ದರಿಂದ ವೈದಿಕರೇ ಆಗಿದ್ದಿರಬೇಕು ಅನ್ನುವಂಥ ಒಂದು ಊಹೆ. ಆ ಊಹೆಗೆ ಚಿದಾನಂದ ಮೂರ್ತಿಗಳು ತಾವೊಂದಷ್ಟು ಸಂಶೋಧನೆಯನ್ನು ಸೇರಿಸಿ ಹೇಳ್ತಾರೆ. ಚಿದಾನಂದ ಮೂರ್ತಿಗಳು, ನಾನು ನಿನ್ನೆ ಉಲ್ಲೇಖ ಮಾಡಿದ್ನಲ್ಲ, ಆಯಾ ಜಾಗಗಳಿಗೆ ಹೋಗಿ ಆಯಾ ಜನರನ್ನು ಹುಡುಕಾಡುವಂಥ ಪ್ರಯತ್ನ ಕೂಡ ಮಾಡ್ತಿದ್ರು. ಅವರು ಚಂದವಳ್ಳಿಯ ತೋಟಕ್ಕೆ ಹೋಗಿ ಇಲ್ಲಿ ಶರ್ಮರು ಯಾರಿದ್ದಾರೆ, ಇಲ್ಲಿ ವರ್ಮರು ಎಷ್ಟು ಜನ ಇದ್ದಾರೆ ಅಂತ ಹುಡುಕಿದ್ದ ಅಷ್ಟೇ ಅಲ್ಲದೆ, ಬನವಾಸಿಗೆ ಹೋಗಿ ವರ್ಮ ಜನಾಂಗದವರು ಎಷ್ಟಿದ್ದಾರೆ ಅಂತ ಹುಡುಕಾಡಿದ್ರು. ಅವ್ರು ಹೇಳ್ತಾರೆ, ನಂಗೆ ವರ್ಮ ಅನ್ನುವಂಥ ಜನಾಂಗದವರು ಬನವಾಸಿಯಲ್ಲಿ ಯಾರು ಕಾಣಲೇ ಇಲ್ಲ ಅಂತ, ಸಿಗಲೇ ಇಲ್ಲ ಯಾರು, ಎಲ್ಲೋ ಒಂದು ಎರಡು ಫ್ಯಾಮಿಲಿಗಳು ಇರ್ಬೋದೇನೋ ಬಿಟ್ಟರೆ ಜಾಸ್ತಿ ಇಲ್ಲ. ಆದರೆ ದೂರದ ದಿಕ್ಕಿನಿಂದ ನೋಡಿದರೆ ಚಿದಾನಂದ ಮೂರ್ತಿಗಳು ಮಾತಿದ್ದು, ಅವ್ರು ಹೇಳ್ತಾರೆ ಹವ್ಯಕರು ಏನಿದ್ದಾರೋ ಅವರು ಇದರ ಮುಂದಿನ ಪರಂಪರೆಯಾಗಿ ಕಂಡು ಬಂದರು ಅಂತ ಚಿದಾನಂದ ಮೂರ್ತಿಗಳು ಉಲ್ಲೇಖ ಮಾಡ್ತಾರೆ. ಅವರ ಕಾಲಘಟ್ಟದ ಮಂದಿರಗಳು ಎಷ್ಟು ಸಿಂಪಲ್ ಆಗಿದ್ವು ಅಂತಂದರೆ, ಗೋಪುರಗಳು ಪಿರಮಿಡ್ ಶೇಪ್ನಲ್ಲಿ ಇರ್ತಿದ್ವು, ತುಂಬ ಅಲಂಕಾರಗಳು ಇರ್ತಿರಲಿಲ್ಲ.
ಆದರೆ ಇದನ್ನೇ ಮುಂದಿನ ದಿನಗಳಲ್ಲಿ ಅನೇಕ ರಾಜರುಗಳು ಕಾಪಿ ಮಾಡಿದ್ರು, ಇದನ್ನೇ ತಾವು ತಮ್ಮ ಶಿಲ್ಪಕಲೆಗೆ ಬಳಸ್ಕೊಂಡ್ರು. ಅದು ಕೂಡ ಅವರ ಹೆಮ್ಮೆಯ ವಿಚಾರ. ಕದಂಬರ ಕಾಲದಲ್ಲಿ ನಾವು ಗೋವಾದವರೆಗೂ ಆಳ್ತಾ ಇದ್ವಿ. ಒಂದು ಹಂತದಲ್ಲಿ ಕದಂಬರ ಒಂದು ಶಾಖೆ ಕಳಿಂಗದಲ್ಲೂ ಇತ್ತು, ಒರಿಸ್ಸಾದಲ್ಲೂ ಇತ್ತು ಅಂತ ಕೇಳೋದಾದ್ರೆ ವಿಸ್ತಾರವಾಗಿರುವಂತಹ ಒಂದು ರಾಜ್ಯವನ್ನ ಕದಂಬರ ಕಾಲದಲ್ಲಿ ನಾವು ಸ್ಥಾಪಿಸಿದ್ವಿ ಅಂತ. ಕದಂಬರು ಅಲ್ಲಿ ಆಳ್ವಿಕೆ ನಡೆಸ್ತಾ ಇರುವಾಗಲೇ ದಕ್ಷಿಣದಲ್ಲಿ ಗಂಗರ ಆಳ್ವಿಕೆ ನಡೆಸ್ತಾ ಇತ್ತು. ಕದಂಬರಿಗೂ ಗಂಗರಿಗೂ ಒಂದು 5-6 ವರ್ಷಗಳ 5-10 ವರ್ಷಗಳ ಡಿಫರೆನ್ಸ್ ಇರ್ಬೋದಷ್ಟೇ. ಅವರೊಂದು 345 ಕ್ರಿಸ್ತ ಶಕಕ್ಕೆ ಶುರುವಾಗಿದ್ರೆ ಇವರೊಂದು 350-355 ಶುರುವಾಗಿರ್ಬೋದು. ಬಹಳ ಡಿಫರೆನ್ಸ್ ಇಲ್ಲ. ಹೀಗಾಗಿ ಮೊದಲನೇ ವಂಶ ಅಂತ ಅವ್ರದನ್ನೇ ಗುರುತಿಸಲಾಗುತ್ತೆ. ಈ ಗಂಗರ ಕಾಲದಲ್ಲೂ ಕೂಡ ಅವರು ತಮ್ಮನ್ನು ತಾವು ಇಕ್ಷ್ವಾಕು ವಂಶದವರು ಅಂತ ಕರ್ಕೊಳ್ತಾ ಇದ್ರು, ಅಯೋಧ್ಯೆ ಮೂಲದವರು ಅಂತ. ಕೋಲಾರವನ್ನ ರಾಜಧಾನಿಯನ್ನಾಗಿಸ್ಕೊಂಡು ಅವರು ಆಳ್ತಾ ಇದ್ರು. ಸೊ ನಾನು ತುಂಬಾ ವಿಸ್ತಾರಕ್ಕೆ ಕದಂಬರ ಗಂಗರ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಹೌದು, ಗಂಗರು ಯಾವ ಥರ ಇದ್ರು ಅಂತಂದ್ರೆ ಹೆಚ್ಚು ಕಡಿಮೆ ಅವರ 4ನೇ ಶತಮಾನದಲ್ಲಿ ಆಳ್ವಿಕೆ ಶುರು ಮಾಡಿದವರು. ಕದಂಬರು 200 ವರ್ಷಕ್ಕೆ ಮುಗಿದೋಯ್ತು, ಆದರೆ ಗಂಗರು 10ನೇ ಶತಮಾನದವರೆಗೂ ಅಸ್ತಿತ್ವ ಉಳಿಸ್ಕೊಂಡಿದ್ರು. ಮೊದಲ 200 ವರ್ಷಗಳ ಕಾಲ ಅವರು ಪೂರ್ಣ ಪ್ರಮಾಣದಲ್ಲಿ ತಾವೇ ಆಳ್ವಿಕೆ ನಡೆಸಿದ್ರು. ಮುಂದೆ ಬೇರೆ ಬೇರೆಯವರ ಮಾಂಡಲಿಕರಾಗಿ ಅವರು ತಮ್ಮ ಹಿಡಿತವನ್ನು ಬಿಟ್ಕೊಡ್ಲಿಲ್ಲ. ಗಂಗರಿಗೆ, ಗಂಗರನ್ನ ಸೋಲಿಸ್ಲಿಕ್ಕೆ ಅಥವಾ ಹೆಚ್ಚು ಕಡಿಮೆ ಗಂಗರನ್ನ ನಾಮಾವಶೇಷ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಕೊನೆಗೆ ರಾಷ್ಟ್ರಕೂಟರು ಕೂಡ, ಯಾರ ಅವಧಿಯಲ್ಲಿ ನಾವು ಹೆಚ್ಚು ಕಡಿಮೆ ಹಿಮಾಲಯದ ತಪ್ಪಲಿಗೆ ಹೋಗಿದ್ವಿ ಅಂತ ಹೇಳ್ಕೊಳ್ತೀವೋ, ಗೋವಿಂದನ ಕಾಲದಲ್ಲಿ, ರಾಜ ಗೋವಿಂದನ ಕಾಲದಲ್ಲಿ ಹಿಮಾಲಯದ ತಪ್ಪಲಿಗೆ ಹೋಗಿದ್ವಿ ಅಂತ ಹೇಳ್ಕೊಳ್ತೀವೋ, ಅವರ ನಂತರವೂ ಕೂಡ ಗಂಗರನ್ನ ಪೂರ್ತಿ ಪ್ರಮಾಣದಲ್ಲಿ ಅಳಿಸ್ಲಿಕ್ಕಾಗಿರಲಿಲ್ಲ. ಇದು ನಮಗೆ ಗೊತ್ತಿರಬೇಕಾಗಿರುವಂತಹ ವಿಶೇಷವಾದ ಸಂಗತಿ ಅಂತ. ಗಂಗರಲ್ಲಿ ನಾವು ದುರ್ವಿನೀತ ನೆನಪಿಸ್ಕೊಳ್ತೀವಿ, ಹಾಗೆ ಭೂತುಗನನ್ನ ತುಂಬಾ ನೆನಪಿಸ್ಕೊಳ್ತೀವಿ. ಭೂತುಗ ರಾಷ್ಟ್ರಕೂಟರ ಏನು ಅವರ ಮಾಂಡಲಿಕನಾಗಿದ್ದು ಯಾವ ಪರಿ ಕಾದಾಟ ನಡೆಸಿದ್ದ ಅಂತಂದರೆ, ನಮಗೆ ಹತ್ತಿರವಿರುವಂಥ ಈ ಫ್ಯಾಮಿಲಿ ಇದು, ನಮಗೆ ಹತ್ತಿರ ಇರುವಂಥ ಆಳಿಕೊಂಡಂಥ ರಾಜರು ಅಂತ. ಇದಾದ ನಂತರ ಸುಮಾರು ಕ್ರಿಸ್ತಶಕ 500ನೇ ಇಸ್ವಿನಲ್ಲಿ ಕರ್ನಾಟಕದ ಚಹರೆ ಬದಲಾಗ್ಬಿಡ್ತು. ಕದಂಬರು ಕರ್ನಾಟಕದ ಮೂಲ ಅಡಿಪಾಯವನ್ನು ಹಾಕ್ಬಿಟ್ರು. ಕದಂಬರ ಕಾಲದಲ್ಲಿ ಮೂಲ ಅಡಿಪಾಯ ಹೇಗಿತ್ತು ಅಂತಂದರೆ, ತಮ್ಮ ಮಾತೃಭಾಷೆ ಕನ್ನಡದಲ್ಲೇ ಅವರು ವ್ಯವಹಾರ ಶುರು ಮಾಡಿದರು. ರಾಜ್ಯದ ಭಾಷೆ ಕನ್ನಡ ಮಾಡಿದರು. ಅವರು ಕನ್ನಡದಲ್ಲಿ ಶಾಸನಗಳನ್ನು ಪ್ರಕಟಿಸಿದರು. ಇದರ ಪರಿಣಾಮ ಮುಂದೆ ಕನ್ನಡಕ್ಕೊಂದು ಸ್ಪಷ್ಟವಾದ ಅಡಿಪಾಯ ಹಾಕಲಾಯಿತು. ಜೊತೆಗೆ ಆನಂತರದ ದಿನಗಳಲ್ಲಿ ಪಂಪ, ರನ್ನ, ಪೊನ್ನ ನಾವೆಲ್ಲ ಏನು ನೋಡ್ತೀವಲ್ಲ, ಅವರೆಲ್ಲರಿಗೂ ಮೂಲ ಅಡಿಪಾಯ ಸಿದ್ಧಿಸಿದ್ದೇ ಕದಂಬರ ಕಾಲದಲ್ಲಿ. ಹೀಗಾಗಿ ಕದಂಬರ ವಂಶವನ್ನು, ಕದಂಬರ ಆ ಕುಲವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ. ಆದರೆ ಕರ್ನಾಟಕದ ಗೌರವವನ್ನು ಒಂದು ಕಾಲಕ್ಕೆ ದೇಶದಾದ್ಯಂತ ವ್ಯಾಪಿಸಲಿಕ್ಕೆ ಕಾರಣವಾಗಿದ್ದು ಚಾಲುಕ್ಯರ ಕಾರಣದಲ್ಲಿ. ಚಾಲುಕ್ಯರು ಹೇಗಿದ್ದರು ಅಂತಂದರೆ, ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಅವರು ಗುಜರಾತ್, ಮಧ್ಯಪ್ರದೇಶ, ಆಂಧ್ರ, ಒರಿಸ್ಸಾ, ತಮಿಳ್ನಾಡುಗಳನ್ನು ಕೂಡ ತಮ್ಮ ತೆಕ್ಕೆಗೆ ಹಾಕ್ಕೊಂಡಿದ್ರು. ವಿಸ್ತಾರವಾಗಿರುವಂಥ ರಾಜ್ಯ ಅದು. ಈ ರಾಜ್ಯದಲ್ಲಿ ಮೂಲತಃ ಇವರು ಅಯೋಧ್ಯೆಯವರು ಅಂತ ತಮ್ಮಂತಾವು ಕರ್ಕೊಳ್ತಾರೆ. ಕನ್ನಡದ ಬಳಕೆ ತುಂಬ ವ್ಯಾಪಕವಾಯಿತು. ಸಹಜ ಎನ್ನುವಷ್ಟರ ಮಟ್ಟಿಗೆ ಕನ್ನಡದ ಬಳಕೆ ಇವ್ರ ಕಾಲದಲ್ಲಿ ವ್ಯಾಪಕ ಆಯಿತು. ನಾನು ಆಗಲೇ ಹೇಳಿದಂತೆ ಅಯೋಧ್ಯೆ ಮೂಲ ಅಂತ ತಮ್ದು ಹೇಳ್ಕೊಳ್ಳೋದಲ್ಲದೆ, ಅನೇಕರು ಇವ್ರ ಬಗ್ಗೆ ಹೇಳಬೇಕಾದಾಗ ಏನು ಹೇಳ್ತಾರೆ ಅಂತಂದರೆ, ಚಾಲುಕ್ಯ ಅನ್ನೋ ಪದ ಹೆಂಗೆ ಬಂದಿರಬೇಕು ಅಂತ. ಒಬ್ಬ ಸಂಶೋಧಕನಿಗೆ ಎಷ್ಟೆಲ್ಲ ವಿಚಾರ ಚರ್ಚೆ ಮಾಡಲಿಕ್ಕಿರುತ್ತೆ ನೋಡಿ. ನಮಗೆ ರಾಜನ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು ಅಂತ. ಸಂಶೋಧಕನಿಗೆ ಹಂಗಲ್ಲ, ಅವನು ಪ್ರತಿಯೊಂದನ್ನು ಆಳಕ್ಕೆ ಹೋಗೋ ಪ್ರಯತ್ನ ಮಾಡ್ತಾನೆ. ಚಾಲುಕ್ಯ ಹೇಗೆ ಬಂತು ಅಂತಂದರೆ, ಬ್ರಹ್ಮನ ಚುಲಕ ಅಂತಂದರೆ ಬೊಗಸೆಯಿಂದ ನೀರು ಕೆಳಗೆ ಬಿದ್ದಾಗ ಅದರಿಂದ ಹುಟ್ಟಿದಂಥ ವಂಶ ಇದು ಚಾಲುಕ್ಯ ವಂಶ ಅಂತ. ಯಾರೂ ಕೂಡ ತುಂಬ ಒಪ್ಪಲಿಕ್ಕಾಗಲ್ಲ. ಹೀಗಾಗಿ ಇವರು ಕನ್ನಡಿಗರು ಅಂತ ಹೇಳುವಂಥ ಜನ ಅದಕ್ಕೇನು ಅರ್ಥ ಕೊಡ್ತಾರೆ ಅಂತಂದರೆ, ಚಾಲುಕ್ಯ ಅನ್ನೋ ಪದ ಹೇಗೆ ಬಂತು ಅಂತಂದರೆ, ನಾವು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವಾಗ ಚನಕೆ ಅಂತ ಒಂದು ಯಂತ್ರವನ್ನು ಬಳಸ್ತೀವಿ, ಒಂದು ವಸ್ತುವನ್ನು ಬಳಸ್ತೀವಿ. ಚನಕೆ ಅಂತಂದರೆ ಮಣ್ಣನ್ನು ತೆಗೆದು ಹಾಕಲಿಕ್ಕೆ, ಕೆಲವು ಕಡೆ ಹಾರೆ ಅಂತಾನೂ ಅದನ್ನು ಕರೀತಾರೆ. ಸೊ ಹಾರೆ ಅಂತಂದರೆ ಮಣ್ಣನ್ನು, ಏನು, ಭೂಮಿಯನ್ನು ಛೇದಿಸಲಿಕ್ಕೆ ಅಲ್ಲಿಂದ ಮಣ್ಣನ್ನು ತೆಗೆಯುವ ವಸ್ತುವನ್ನು ಚಲಕೆ ಅಂತ ಕರೀತಾರೆ. ಚನಕೆ ಅಂತ ಕರೀತಾರೆ, ಚಲಕೆ ಅಂತ ಕರೀತಾರೆ, ಸಲಕೆ ಅಂತ ಕರೀತಾರೆ. ಇದನ್ನು ಚಲಕೆ ಅಂತ ಇಟ್ಕೊಂಡು ಮೂಲತಃ ಕೃಷಿಕರಾಗಿದ್ದ ಇವರುಗಳು ಚಲಕೆಯನ್ನು ಬಳಸ್ತಾ ಇದ್ದರಿಂದ, ಚಲಕೆಯ ವಂಶಜರಾಗಿದ್ದರಿಂದ ಚಾಲುಕ್ಯ ಅಂತ ಬಂತು ಅಂತಲೂ ಹೇಳ್ತಾರೆ. ಎಷ್ಟು ಒಪ್ಪಬೇಕು ಬಿಡಬೇಕು ಅದು ಓದುಗರಿಗೆ ಸಂಬಂಧಪಟ್ಟಿದ್ದು. ಆದರೆ ಒಂದು ಪದದ ವ್ಯಾಪ್ತಿ ವಿಸ್ತಾರ ಹೀಗೆ ಆಗ್ತಾ ಹೋಗೋದು ಸಹಜವಾಗಿರೋದ್ರಿಂದ ಅದು ಸಾಧ್ಯ ಇದೆ ಅಂತ ಭಾವಿಸ್ತಾರೆ. ಆದರೆ 100% ಇವರು ಕನ್ನಡಿಗರೇ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಎಲ್ಲಿಂದ ಹುಡುಕಿ ಕೊಡ್ತಾರೆ ಅಂತಂದರೆ, ಇವರು ಸಂಸ್ಕೃತ ಶಾಸನಗಳನ್ನು ಬಳಸುವಾಗಲೂ, ಬರೆಯುವಾಗಲೂ ಅದರಲ್ಲಿ ತಮ್ಮ ಹೆಸರಿನ ಮುಂದೆ ಅರಸ ಅಂತ ಸೇರಿಸ್ಕೊಳ್ತಿದ್ರು.
ಅವರು ಕನ್ನಡಿಗರಲ್ಲದೆ ಬೇರೆ ಭಾಷಿಗರಾಗಿದ್ದರೆ ಅರಸ ಅನ್ನೋ ಪದವನ್ನು ಸೇರಿಸ್ಕೊಳ್ಬೇಕಾದ ಅಗತ್ಯ ಇರಲಿಲ್ಲ. ಕತ್ತಿಯ ರಸ, ನಾಡರಸ ಹೀಗೆಲ್ಲ ಪದಗಳಲ್ಲಿದ್ದಾವೆ ಅಂತಂದರೆ ಚಾಲುಕ್ಯರದನ್ನು ಬಳಸಿದ್ದಾರೆ ಅಂತಂದರೆ ಅವರು ಕನ್ನಡದವರೇ ಆಗಿರಬೇಕು ಅನ್ನೋಂಥ ಚಿಂತನೆ. ಎಲ್ಲಕ್ಕಿಂತ ಹೆಚ್ಚು ಇವರ ಕಾಲದ ಸೇನೆಯನ್ನು ಯಾವುದು ಇಡೀ ದೇಶವನ್ನು ನಡುಗಿಸಿತ್ತೋ ಆ ಸೇನೆಯನ್ನು ಕರ್ನಾಟಕ ಬಲ ಅಂತಾನೆ ಕರೀತಿದ್ರು. ರಾಷ್ಟ್ರಕೂಟರು ಮುಂದೆ ಇವರ ಮಾಂಡಲಿಕರಾಗಿದ್ದವರೇ ರಾಷ್ಟ್ರಕೂಟರು ಮುಂದೆ ತಾವು ಅಧಿಕಾರಕ್ಕೆ ಬರುವಾಗ ಏನು ಹೇಳ್ತಾರೆ ಗೊತ್ತೇನು, ಕರ್ನಾಟಕ ಬಲವನ್ನು ಜಯಿಸಿ ಅಧಿಕಾರಕ್ಕೆ ಬಂದವರು ನಾವು. ಅವ್ರಿಗೆ ಅದೊಂದು ಹೆಮ್ಮೆ. ಅದು ಅಂದರೆ ಕರ್ನಾಟಕ ಬಲ ಅಂತಂದರೆ ಹಂಗಿತ್ತು. ದೂರದ ಉತ್ತರ ಭಾರತದಲ್ಲೂ ಕರ್ನಾಟಕ ಬಲದ ಎದುರಾಗಿ ಮಾತನಾಡುವ ತಾಕತ್ತು ಯಾರಿಗೂ ಇರಲಿಲ್ಲ ಅಂತ ಹೇಳಲಾಗ್ತಿತ್ತು. ಅಂಥದ್ದೊಂದು ವಾತಾವರಣವನ್ನು ಚಾಲುಕ್ಯರು ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಚಾಲುಕ್ಯರ ಅತ್ಯಂತ ಪ್ರಮುಖವಾಗಿರುವಂಥ ಒಬ್ಬ ರಾಜನನ್ನು ನಾವು ನೆನಪಿಸ್ಕೊಳ್ಳೋದಾದರೆ ಇಮ್ಮಡಿ ಪುಲಕೇಶಿ ನೆನಪಿಸ್ಕೊಳ್ಬೇಕು. ಅವನಿಗಿಂತ ಮುಂಚೆ ಒಂದನೇ ಪುಲಕೇಶಿ ಆಗೋದ್ರು ಎಲ್ಲರೂ ಆದರೂ, ಆದರೆ ಇಮ್ಮಡಿ ಪುಲಕೇಶಿ ಕರ್ನಾಟಕದ ವೈಭವವನ್ನು ಎಲ್ಲೆಡೆ ಆ ಕೀರ್ತಿ ಪತಾಕೆಯನ್ನು ಎಲ್ಲೆಡೆ ಹಾರಾಡುವಂತೆ ಮಾಡಿದವನು. ಅವನೇ ನರ್ಮದೆಯಿಂದ ಕಾವೇರಿವರೆಗೆ ವಿಶಾಲವಾಗಿರುವಂಥ ಒಂದು ಸಾಮ್ರಾಜ್ಯವನ್ನು ರೂಪಿಸಿಕೊಟ್ಟವನು ಅಂತ ಹೇಳ್ತಾರೆ. ಇವನ ಕಥೆ ಬಹಳ ರೋಚಕವಾಗಿರುವಂಥದ್ದು. ತಂದೆ ತೀರ್ಕೊಂಡಾಗ, ತಂದೆ ಕೀರ್ತಿವರ್ಮ ತೀರ್ಕೊಂಡಾಗ ಇನ್ನೂ ಅಪ್ರಾಪ್ತ ವಯಸ್ಕ ಹುಡುಗ ಇವನು. ಅಧಿಕಾರಕ್ಕೆ ಬರುವಷ್ಟು ಆ ವಯಸ್ಸಿನ ದೃಷ್ಟಿಯಿಂದ ಯೋಗ್ಯತೆ ಸಂಪಾದಿಸಿರಲಿಲ್ಲ. ಹೀಗಾಗಿ ಚಿಕ್ಕಪ್ಪ ಅಧಿಕಾರಕ್ಕೆ ಕೂತರು, ತಾನೇ ರಾಜನಾದ. ರಾಜನಾದ ನಂತರ ಸಹಜವಾಗಿ ಚಿಕ್ಕಪ್ಪನ ಜವಾಬ್ದಾರಿ ಏನಾಗಬೇಕಾಗಿತ್ತು ಅಂತಂದರೆ, ತನ್ನ ಅಣ್ಣನ ಮಗ ಯಾರಿದ್ದಾನೆ, ಈ ಅಣ್ಣನ ಮಗ ಪ್ರಾಪ್ತ ವಯಸ್ಕನಾದ ಮೇಲೆ ಅವನಿಗೆ ಬೇಕಾಗಿರುವಂಥ ಎಲ್ಲ ಟ್ರೈನಿಂಗನ್ನು ಕೊಟ್ಟು ಕೂರಿಸಬೇಕು ಅಂತ. ಆದರೆ ಎಂಥ ಪಿತೂರಿ ಮಾಡ್ದ ಅಂತಂದರೆ, ಈ ಅಣ್ಣನ ಮಗ ಇಮ್ಮಡಿ ಪುಲಕೇಶಿಯನ್ನು ದೂರಕ್ಕೆಲ್ಲೋ ಓಡಿಸಿ ತನ್ನ ಮಗನನ್ನು ಪಟ್ಟಕ್ಕೆ ತಂದು ಕೂರಿಸ್ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ. ಯಾವಾಗ ಇದು ಗೊತ್ತಾಯಿತೋ, ಇಮ್ಮಡಿ ಪುಲಕೇಶಿ ತಾನೊಂದು ವ್ಯವಸ್ಥಿತವಾಗಿರುವಂಥ ಯೋಜನೆಯನ್ನು ರೂಪಿಸಿಕೊಂಡ. ಆ ಯೋಜನೆಯ ನಂತರ ಯುದ್ಧ ಮಾಡಿ ತನ್ನ ಚಿಕ್ಕಪ್ಪನನ್ನು ಕೊಂದು ಅಧಿಕಾರಕ್ಕೆ ಬಂದು ಕೂತ್ಕೊಂಡ. ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ಮಾಂಡಲಿಕರು ಯಾರಿದ್ರೋ ಆ ಮಾಂಡಲಿಕರು ಕೆಲವರು ಮಿಸುಕಾಡ್ತಾ ಇದ್ದವ್ರನ್ನೆಲ್ಲ ಮಟ್ಟ ಹಾಕಿದ. ಕೆಲವು ಮಾಂಡಲಿಕರು ಸ್ವಲ್ಪ ಮಿಸುಕಾಡಿ ತುಂಬ ಸಮರ್ಥರಾಗಿದ್ದವ್ರ ಜೊತೆ ಸಂಧಾನ ಮಾಡಿಕೊಂಡು, ನೀವಲ್ಲೇ ಇರಿ, ನಾನು ರಾಜನಾಗಿರ್ತೀನಿ ಅಂತ ಹೇಳ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ತನ್ನ ರಾಜ್ಯದ ವ್ಯಾಪ್ತಿ ಏನಿತ್ತೋ ಅದನ್ನು ಬಲಪಡಿಸ್ಕೊಂಡ. ಆದರೆ ಇವನ ಕೀರ್ತಿ ಹೆಂಗೆ ಹಬ್ಬಿತ್ತು ಅಂತಂದರೆ, ಯಾವಾಗ ಇವನು ಬಂದೋ, ಯಾವಾಗ ಇವನು ಅಧಿಕಾರಕ್ಕೆ ಬಂದೋ, ತಕ್ಷಣಕ್ಕೆ ಅವನು ದಕ್ಷಿಣದ ಆಳುಪುರ ಅಂತಂದರೆ ದಕ್ಷಿಣ ಕನ್ನಡವನ್ನು ಆಳ್ತಾ ಇದ್ದವರು ಅವರನ್ನ ಮತ್ತು ಗಂಗರನ್ನ ಸೋಲಿಸಿದ ಅಥವಾ ಅವರು ಮುಂಚೆನೆ ಶರಣಾಗತರಾಗ್ಬಿಟ್ರು. ಇದಾದ ನಂತರ ಅವನು ಬನವಾಸಿಯ ಕದಂಬರನ್ನ ಸೋಲಿಸ್ತಾನೆ. ಅದಾದ್ಮೇಲೆ ಅವನು ಕೊಂಕಣದ ತಾನು ಮೌರ್ಯರ ಪುರಿಯನ್ನು ನೌಕಾನೆಲೆಯಿಂದ ಗೆದ್ದುಕೊಳ್ತಾನೆ ಅಂತ ಅದನ್ನು ಹೇಳ್ತಾರೆ. ಅದಾದ್ಮೇಲೆ ಲಾಟ ಅಂದರೆ ಗುಜರಾತು, ಮಾಳವ ಅಂತಂದರೆ ಮಧ್ಯಪ್ರದೇಶ, ಗುರ್ಜರರು ಅಂತಂದರೆ ಅದು ಉಜ್ಜಯಿನಿಯ ಭಾಗ, ಕನೂಜಿನ ಭಾಗ, ಆ ಭಾಗದ ಗುರ್ಜರ ಪ್ರತಿಹಾರ ಆ ಏರಿಯಾವನ್ನು ಕೂಡ ಆತ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆನೆ ಎಲ್ಲರೂ ಶರಣಾಗ್ಬಿಡ್ತಾರೆ. ಕರ್ನಾಟಕ ಬಲದ ತಾಕತ್ತು ಹೆಂಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ. ಒಂದು ಕಡೆ ಗುಜರಾತು, ಒಂದು ಕಡೆ ಮಧ್ಯಪ್ರದೇಶ, ಒಂದು ಕಡೆ ರಾಜಸ್ಥಾನ ಮತ್ತು ಆ ಭಾಗದ ಹೆಚ್ಚು ಕಡಿಮೆ ಮಧ್ಯ ಭಾರತ ಅಷ್ಟು ಈತ ಹೋಗೋಕ್ಕಿಂತ ಮುಂಚೆ ಈತನಿಗೆ ಶರಣಾಗ್ಬಿಡ್ತಾರೆ. ಶರಣಾದ ನಂತರ ಈತ ದಕ್ಷಿಣಕ್ಕೆ ಬರ್ತಾನಲ್ಲ, ದಕ್ಷಿಣಕ್ಕೆ ಬರಬೇಕಾದ್ರೆ ವೆಂಗಿಯನ್ನು ಗೆಲ್ತಾನೆ. ವೆಂಗಿಯನ್ನು ಗೆದ್ದು ಪಲ್ಲವರ ಮೇಲೆ ಅಟ್ಯಾಕಿಗೆ ಅಂತ ಹೋಗ್ತಾನೆ. ಈ ಪಲ್ಲವರು ಮತ್ತು ಕನ್ನಡಿಗರ ಹೋರಾಟ ಇವತ್ತಿಂದಲ್ಲ. ನಮಗೆ ನಾನು ಹೈಸ್ಕೂಲ್ನಲ್ಲಿ ಇರುವಾಗ ನನಗೆ ಅರ್ಥ ಆಗ್ತಿರಲಿಲ್ಲ. ನಮ್ಮ ಮೇಷ್ಟ್ರೊಬ್ರು ಯಾವುದೋ ಒಂದು ಭಾಷಣ ಮಾಡ್ತಾ, ತುಂಬ ಹೈಯರ್ ಥಾಟ್ಸ್ ಅದು, ನಮಗೆ ಅವತ್ತು ಖಂಡಿತ ಅರ್ಥ ಆಗಿರಲಿಲ್ಲ. ಈಗ ನಾನು ಅವತ್ತಿಂದ ಮೆಲುಕು ಹಾಕಿದಾಗ ಅರ್ಥ ಆಗ್ತಿದೆ. ಅವ್ರು ಹೇಳಿದರು, ನಮಗೆ ಮತ್ತು ತೆಲುಗರಿಗೆ ತುಂಬ ಚೆನ್ನಾಗಿರುವಂಥ ಬಾಂಧವ್ಯ ಇದೆ, ಬಟ್ ನಮಗೆ ಮತ್ತು ತಮಿಳರಿಗೆ ಅಂತ ಬಾಂಧವ್ಯ ಇಲ್ಲ ಅಂತ. ಅವರು ಅದಕ್ಕೆ ಕಾರಣಗಳನ್ನು ಕೊಟ್ಟರು. ಅದು ಸಾಹಿತ್ಯದ ಕಾರಣಕ್ಕೋಸ್ಕರ, ಅದು ಹಳೆಯ ಕಾಲದಿಂದಲೂ ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂಥ ಫೈಟ್ನ ಕಾರಣಕ್ಕೋಸ್ಕರ. ಅವಾಗೆಲ್ಲ ಗೊತ್ತಾಗ್ತಿರಲಿಲ್ಲ, ಬಟ್ ಈಗ ನೋಡಿದ್ರೆ ಅನಿಸುತ್ತೆ ತೆಲುಗರು ಹೇಗೆ ಈಸಿಯಾಗಿ ನಮ್ಮ ಜೊತೆ ಸೇರ್ಕೊಂಡು ಬಿಡ್ತಾರೋ, ತಮಿಳರ ಕುರಿತಂತೆ ಮಾತನಾಡುವಾಗ ಎಲ್ಲೋ ಒಂದು ಸ್ವಲ್ಪ ಕಿರಿಕಿರಿ 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 ಅನುಭವಿಸ್ತಾ ಇರ್ತೀವಿ ನಾವು. ಯಾಕೆ ಹಿಂಗೆ ಅಂತ ಕೇಳಿದರೆ ಅದು ಅವತ್ತಿಂದಲೂ ಒಂದು ವಿರೋಧ ಇದ್ದೇ ಇದೆ. ಯಾವಾಗ ಚಾಲುಕ್ಯರ ಈ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದು ಉತ್ತರ ಭಾರತವನ್ನೆಲ್ಲ ಗೆದ್ದು ಕರ್ನಾಟಕ ಬಲದ ಖ್ಯಾತಿಯನ್ನು ಕೀರ್ತಿಯನ್ನು ವಿಸ್ತರಿಸ್ಕೊಂಡು ಹೋದ್ನೋ, ಹಾಗೆ ಮಾಡ್ತಾ ಅವನು ಆಂಧ್ರದ ಭಾಗವನ್ನು ಗೆದ್ದುಕೊಂಡು ತಮಿಳುನಾಡಿಗೆ ಹೋಗ್ತಾ ಇದ್ದಂತೆ ಅವತ್ತಿನ ಪಲ್ಲವರ ರಾಜ ತಾನು ಕೋಟೆಯೊಳಗೆ ಹೋಗಿ ಅಡ್ಕೊಂಡು ಕೂತ್ಬಿಟ್ಟನಂತೆ, ಯುದ್ಧಕ್ಕೆ ಬರಲಿಲ್ವಂತೆ. ಇಮ್ಮಡಿ ಪುಲಕೇಶಿಯ ಸಾಹಸಗಾಥೆಗಳು ಕಡಿಮೆ ಅಲ್ಲ. ಆತನ ಸಾಹಸಗಾಥೆ ಎಷ್ಟರ ಮಟ್ಟಿಗೆ ಅಂತಂದರೆ, ವಿಸ್ತಾರವಾಗಿರುವಂತಹ ಭೂಪ್ರದೇಶದ ಒಡೆಯನಾಗಿ ನಿಂತಿದ್ದ ಅವನು, ಅವನನ್ನು ಹೇಗಾದರೂ ಮಾಡಿ ಸೋಲಿಸುವ ಮೂಲಕ ದಕ್ಷಿಣದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕು ಅಂತ ಕನೂಜಿನ ಹರ್ಷ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದ.
ಹರ್ಷನ ಆಕ್ರಮಣವನ್ನು ತಡೆಗಟ್ಟಿ ನಿಲ್ಲಿಸಿದ್ದಲ್ಲದೆ ಹರ್ಷ ಸೋಲುವಂತೆ ಮಾಡಿದ ಸಾಹಸಿ ಯಾರಾದರೂ ಇದ್ದರೆ ಅದು ನಮ್ಮ ಇಮ್ಮಡಿ ಪುಲಕೇಶಿ ಅಂತ, ದಕ್ಷಿಣಾಪಥೇಶ್ವರ ಅನ್ನುವಂಥ ಬಿರುದು ಇಮ್ಮಡಿ ಪುಲಕೇಶಿಗೆ ಬಂದಿದ್ದು ಆನಂತರವೇ, ಆ ಹರ್ಷನನ್ನು ಸೋಲಿಸಿದ ನಂತರವೇ ಅಂತ. ಇತಿಹಾಸದ ಪುಟದಲ್ಲಿ ಇದು ನಿಜಕ್ಕೂ ಮಹತ್ವದ ಘಟನೆ. ಯಾಕೆ ಅಂತಂದರೆ ಉತ್ತರ ಭಾರತವೆಲ್ಲ ಹರ್ಷನ ಆಳ್ವಿಕೆಯಲ್ಲಿತ್ತು ಮತ್ತು ಹರ್ಷನನ್ನು ಕಂಡರೆ ಎಲ್ಲರೂ ಹೆದರ್ಕೊಳ್ತಿದ್ದ ಕಾಲಕ್ಕೆ ಹರ್ಷನನ್ನು ದಕ್ಷಿಣಕ್ಕೆ ಕಾಲಿಡದಂತೆ ಮಾಡಿದ್ದು ಕನ್ನಡದ ಒಬ್ಬ ರಾಜ ಅನ್ನೋದು ಬಹಳ ವಿಶೇಷವಾಗಿರುವಂಥ ಸಂಗತಿ. ಇವನ ಕಾಲಕ್ಕೆ ಪರ್ಷಿಯಾದ ರಾಜ ರಾಯಭಾರಿಯನ್ನು ಕಳಿಸ್ಕೊಟ್ಟಿದ್ದ ಅಂತ ಹೇಳ್ತಾರೆ. ಈತನ ಕಾಲಕ್ಕೆ ಹೆಚ್ಚು ಕಡಿಮೆ 99,000 ಗ್ರಾಮಗಳನ್ನು ಈತ ಆಳ್ತಿದ್ದ ಅಂತ ಹೇಳ್ತಾರೆ. ಅದಾದ ನಂತರ ಈತನ ಕಾಲಕ್ಕೆ ನಮ್ಮ ವ್ಯಾಪಾರ ದೂರ ದೂರದವರೆಗೂ ಹಬ್ಬಿತ್ತು ಅಂತ ಕೂಡ ಹೇಳಲಾಗುತ್ತೆ. ಇದು ಇಮ್ಮಡಿ ಪುಲಕೇಶಿಯ ಕಾಲ. ಒಟ್ಟಾರೆ ನೀವು ಚಾಲುಕ್ಯರ ಕಾಲಘಟ್ಟವನ್ನು ನೋಡಿದ್ರೆ ನಾವು ಹೇಗಿದ್ವಿ ಅಂತಂದ್ರೆ, ಇವರ ಧರ್ಮ ವೈದಿಕ ಮತವಾಗಿತ್ತು. ಅವರು ಕೆಲವರಂತೂ ಮೊದಲು ಶೈವರಾಗಿದ್ದು ಆನಂತರ ವೈಷ್ಣವರಾದರು. ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತಂದ್ರೆ ಚೀನಾ ಮಲಯ ಜಾವಾ ಈ ಜೊತೆಗೂ ಕೂಡ ವ್ಯಾಪಾರ ಸಂಬಂಧವನ್ನು ಕರ್ನಾಟಕ ಏರ್ಪಡಿಸಿಕೊಂಡಿತ್ತು. ಇನ್ನು ಶಿಲ್ಪಕಲೆಯ ವಿಚಾರಕ್ಕೆ ಬಂದರೆ ಇವತ್ತಿಗೂ ಕೂಡ ಹೆಮ್ಮೆ ಪಡುವಂತ ಐಹೊಳೆ ಮತ್ತು ಬಾದಾಮಿ ಚಾಲುಕ್ಯರದೇ ಕೊಡುಗೆ. ಆ ಇಡೀ ಗುಡ್ಡವನ್ನು ಕಡಿದು ಆ ಗುಡ್ಡದೊಳಗೆ ಕುಸುರಿ ಕೆಲಸದಂಥ ಸುಂದರವಾದ ಪ್ರತಿಮೆಗಳನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಅದು ಅವತ್ತಿನ ಕಾಲದಲ್ಲಿರುವಂಥ ಶ್ರೇಷ್ಠ ಕಲೆಯ ಸೂಚಕ ಅಂತ. ಯಾಕೆ ಯಾವುದೇ ದೇಶದ ಶಿಲ್ಪಕಲೆ ತುಂಬ ಪ್ರಭಾವಿಯಾಗಿರುತ್ತೆ ಗೊತ್ತೇನು? ಒಂದು ಒಂದು ದೇಶದ ಕಾಲಘಟ್ಟವನ್ನು ಗುರುತಿಸಲಿಕ್ಕೆ ಯಾಕೆ ಪ್ರಭಾವಿಯಾಗಿರುತ್ತೆ ಅಂತಂದರೆ, ಯಾವ ದೇಶದ ರಾಜ ಸದಾ ಯುದ್ಧ ನಿರತನಾಗಿರ್ತಾನೋ ಆತ ದೇಶದೊಳಗೆ ಈ ಥರದ ಕಲೆ ಹಬ್ಬುವಿಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಡಲಾರ. ಯಾವಾಗ ಯುದ್ಧವೆಲ್ಲ ಮುಗಿದು ಶಾಂತಿಯನ್ನು ತುಂಬ ಯಾವ ರಾಜ್ಯ ತುಂಬ ಶಾಂತಿಯನ್ನು ಕಾಣುತ್ತೋ ಆ ರಾಜ್ಯ ಕಲೆಗೂ ಹೆಚ್ಚಿನ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಾಜ ಸಮರ್ಥನಾಗಿದ್ದರೆ ಆತ ಯುದ್ಧವನ್ನು ಗೆಲ್ಲೋದಲ್ಲದೆ ಕಲೆಯನ್ನೂ ಕೂಡ ಪೋಷಿಸಬಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಚಾಳುಕ್ಯರ ಕಾಲಘಟ್ಟ ಎಂಥ ಅದ್ಭುತವಾದ ಕಾಲಘಟ್ಟ ಅಂತಂದರೆ, ಇವತ್ತಿಗೂ ನಾವು ಸೆಲೆಬ್ರೇಟ್ ಮಾಡುವಂಥ ಬಾದಾಮಿ ಮತ್ತು ಈ ಐಹೊಳೆಯ ಈ ಮಂದಿರಗಳೇನಿದೆಯೋ, ಆ ಮಂದಿರಗಳ ಭವ್ಯವಾದ ಮಂದಿರಗಳು ಅವರ ಕಾಲಘಟ್ಟದಲ್ಲಿ ಆಗಿರುವಂಥದ್ದು. ಒಂದೇ ಒಂದು ಮಾತನ್ನು ಅದನ್ನು ಹೇಳೋದಾದರೆ, ಕೆಲವು ವಿದೇಶಿ ಲೇಖಕರು ಇದನ್ನು ದೇವಾಲಯಗಳ ಶಿಲ್ಪಕಲೆಯ ತೊಟ್ಟಿಲು ಅಂತ ಕರೆದ್ರೆ, ಇನ್ನೊಬ್ಬರಂತೂ ಭಾಳ ಚೆನ್ನಾಗಿ ಹೇಳ್ತಾರೆ ಅತಿ ಮಾನುಷರಂತೆ. ಭಾಳ ಚೆನ್ನಾಗಿದೆ ಈ ಸಾಲು. ಚಾಲುಕ್ಯರು ಅತಿ ಮಾನುಷರಂತೆ ಬಂಡೆ ಕೊರೆದರು, ಅಕ್ಕ ಸಾಲಿಗರಂತೆ ಕೆತ್ತನೆ ಮಾಡಿದರು. ಎರಡರ ಮಿಕ್ಸ್ಚರ್ ಇದೆಯಲ್ಲ, ಸುಲಭ ಇಲ್ಲ. ನೀವು ಬರೀ ಕೆತ್ತನೆ ಮಾಡಿರೋದನ್ನು ನೋಡಿರ್ಬೋದು, ಆದರೆ ಬಂಡೆ ಬಂಡೆಗಳನ್ನೇ ಕೊರೆದು ಆ ಬಂಡೆಗಳ ನಡುವೆ ಈ ಥರದೊಂದು ಮಂದಿರ ನಿರ್ಮಾಣ ಮಾಡ್ತಾರೆ ಅಂದರೆ, ಇವತ್ತಿಗೂ ಕೂಡ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಅಂತ ಗಣಿಸಬಹುದಾಗಿರುವಂಥ, ಇದ್ಯಾವುದೂ ಕೂಡ ನ್ಯಾಚುರಲ್ ಆಗಿ ನಿರ್ಮಾಣಗೊಂಡಿರುವಂಥ ಕೇವ್ಸ್ ಅಲ್ಲ, ಇದನ್ನು ನಾವೇ ನಿರ್ಮಾಣ ಮಾಡಿರುವಂಥದ್ದು ಮತ್ತು ಕರ್ನಾಟಕದ ಒಂದು ಹೆಮ್ಮೆಯ ಸಂಗತಿ ಅಂತ ನಾವಿದನ್ನು ಯೋಚನೆ ಮಾಡ್ಬೋದು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಇಮ್ಮಡಿ ಪುಲಕೇಶಿಯ ಜೀವಿತಾವಧಿಯ ಕೊನೆಗಾಲ ಚೆನ್ನಾಗಿರಲಿಲ್ಲ. ಅವನಿಗೆ ಅವನ ಮಕ್ಕಳೇ ಅವನಿಗೆ ತುಂಬ ತೊಂದರೆ ಕೊಟ್ಟರು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂತಂದರೆ, ಅವನ 4 ಮಕ್ಕಳಲ್ಲಿ 3ನೇವನು ವಿಕ್ರಮಾದಿತ್ಯ, ಇನ್ನು ಉಳಿದ 3 ಮಕ್ಕಳು ಯಾವ ಪರಿ ಕಿರಿಕಿರಿ ಮಾಡಿಬಿಟ್ರು ಅಂತಂದರೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈ ಕಾರಣಕ್ಕೆ ಜೀವಿತಾವಧಿಯಲ್ಲಿ ಅವನು ಬದುಕಿರೋ ಸಂದರ್ಭದಲ್ಲೇ ಪಲ್ಲವರು ಮತ್ತೊಮ್ಮೆ ಆಕ್ರಮಣವನ್ನು ಮಾಡಿ ಅವನು ಎಲ್ಲವನ್ನು ಛಿದ್ರಗೊಳಿಸಿದ್ರು ಅಂತ ಹೇಳ್ತಾರೆ. ಆದರೆ ಮುಂದೆ ವಿಕ್ರಮಾದಿತ್ಯ, ಮೊದಲನೇ ವಿಕ್ರಮಾದಿತ್ಯ ಇವ್ರ ಮಗ ಏನಿದ್ದಾನೆ, ಅವನು ಮತ್ತೆ ತನ್ನ ಸೇನೆಯನ್ನು ಒಟ್ಟುಗೂಡಿಸಿಕೊಂಡು ಆ ಪಲ್ಲವರಿಗೆ ಸರಿಯಾದ ಪಾಠ ಕಲಿಸಿದ ಅಂತ ಕೂಡ ಇತಿಹಾಸ ಹೇಳುತ್ತೆ. ಒಟ್ಟಾರೆ ಚಾಳುಕ್ಯರ ಬದುಕು ಹೀಗೆ ನಡೆದಿರುವಂಥ ಬದುಕು. ಇದಾದ ಮೇಲೆ ಚಾಳುಕ್ಯರ ನಂತರದ್ದು ರಾಷ್ಟ್ರಕೂಟರ ಬದುಕು. ನಾನು ಪೂರ್ತಿ ವಿಸ್ತಾರಕ್ಕೆ ಹೋಗೋಕ್ಕಿಂತ ಮುಂಚೆ ಈ ರಾಷ್ಟ್ರಕೂಟರು ಹೇಗೆ ಮಾಂಡಲೀಕರಾಗಿದ್ದು, ಯಾವಾಗ ಇವರು ವೀಕ್ ಆಗ್ತಾ ಬಂದರೋ ಆಗಲೇ ಪೂರ್ಣ ಪ್ರಮಾಣದಲ್ಲಿ ಆವರಿಸಿಕೊಂಡು ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದರು. ರಾಷ್ಟ್ರಕೂಟರ ಸಾಮ್ರಾಜ್ಯ ಹೇಗಿತ್ತು ಅಂತಂದರೆ, ನಾವಿವತ್ತು ಹೆಮ್ಮೆ ಪಡಬೇಕಾಗಿರುವಂಥ ಮತ್ತೊಂದು ಸಾಮ್ರಾಜ್ಯ ಅದು. ನಮ್ಮ ಮುಂದಿನ ಪೀಳಿಗೆ ಖುಷಿ ಪಡಬೇಕಾಗಿರುವಂಥ ಸಾಮ್ರಾಜ್ಯ. ಅವರ ಶಾಸನಗಳೆಲ್ಲವೂ ಕೂಡ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಮಾತ್ರ ಇದ್ದಂಥವು. ಧ್ರುವ ಪಟ್ಟಕ್ಕೆ ಬಂದ, ಧ್ರುವನ ಮಗ ಗೋವಿಂದ, ಎರಡನೇ ಗೋವಿಂದ ಸುಖ ಲೋಲುಪ್ತತೆಯಲ್ಲಿದ್ದರಿಂದ ಧ್ರುವನಿಗೆ ಜಾಗ ಬಿಟ್ಟುಕೊಟ್ಟ. ಧ್ರುವ ತನ್ನ ಮಗನಿಗೆ ಆನಂತರ ಏನು ಪಟ್ಟ ಕಟ್ತಾನೆ, 3ನೇ ಗೋವಿಂದ. ಆತ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಮ್ಮಡಿ ಪುಲಕೇಶಿಯ ನಂತರ ನೆನಪಿಸಿಕೊಳ್ಳಬೇಕಾಗಿರುವಂಥ ಒಂದು ಮೇಜರ್ ಕ್ಯಾರೆಕ್ಟರ್.
ಯಾಕೆ ಮೂರನೇ ಗೋವಿಂದ ನೆನಪಿಸ್ಕೊಳ್ತಾರೆ ಅಂತಂದರೆ, ಆತ ಅಧಿಕಾರಕ್ಕೆ ಬರುವಾಗ ಸಹಜವಾಗಿ ಆಂತರಿಕವಾದ ಸಮಸ್ಯೆಗಳು ಬಹಳ ಇದ್ವು, ಅವನ್ನೆಲ್ಲ ಮಟ್ಟ ಹಾಕಿ ಅಧಿಕಾರವನ್ನು ತನ್ನ ತೆಕ್ಕೆಯಲ್ಲಿ ಬಲಪಡಿಸಿಕೊಂಡಿದ್ದಲ್ಲದೆ ಉತ್ತರ ಭಾರತದ ಕಡೆ ದಂಡೆತ್ತಿ ಹೋದಾಗ ಈ ಕನೋಜ ಅಂತಂದರೆ ನಾನಾಗಲೇ ಹೇಳಿದಂತೆ ಈ ಗುರ್ಜರ್ ಯಾರಿದ್ರು ಆ ಭಾಗದ ರಾಜ, ಮತ್ತು ದೂರದ ಗೌಡ ದೇಶದ ಧರ್ಮಪಾಲನೂ ಕೂಡ, ಗೌಡ ದೇಶ ಅಂದರೆ ಬಂಗಾಳ, ಬಂಗಾಳದ ಧರ್ಮಪಾಲನೂ ಕೂಡ ಮರು ಮಾತನಾಡದೆ ಕೈ ಮುಗಿದು ಇವನ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ದ ಅಂತ. ವಾಪಸ್ ಬರಬೇಕಾದ್ರೆ ಮೂರನೇ ಗೋವಿಂದನ ವಿಚಾರದಲ್ಲೇ ಬರುವಂಥದ್ದು, ಇವನ ಸೇನೆ ಹಿಮಾಲಯದ ತಪ್ಪಲಿನಲ್ಲಿ ಹಿಮ ಕರಗಿ ಹರಿದ ನೀರನ್ನು ಕುದುರೆಗಳು ಕುಡಿತಾ ಇದ್ದುವಂತೆ, ಗಂಗಾ ಪಾನವನ್ನು ಅಲ್ಲಿನ ಇವನ ಆನೆಗಳು ಮಾಡ್ತಾ ಇದ್ವು ಅನ್ನೋಂಥ ಉಲ್ಲೇಖ ಮಾಡ್ತಾರೆ. ಅಂದರೆ ಯಾವ ಘಟ್ಟದವರೆಗೂ ಹೋಗಿರ್ಬೋದು ಅಂತ. ಮೂರನೇ ಗೋವಿಂದನ ಕಾಲದಲ್ಲೇ ಸಿಂಹಳದಲ್ಲಿದ್ದಂಥ ಅಂದರೆ ಶ್ರೀಲಂಕಾದ ರಾಜ, ನೀನು ದಯವಿಟ್ಟು ಈ ಕಡೆಗೆ ಬರಬೇಡ ಅಂತ ಹೇಳಿ ತನ್ನ ಮಂತ್ರಿ ಮತ್ತು ತನ್ನ ಪ್ರತಿಕೃತಿಯೊಂದನ್ನು ಮಾಡಿಕೊಟ್ಟು ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಹೇಳಿ ಕಳಿಸಿದ್ದ ಅನ್ನುವಂಥ ಉಲ್ಲೇಖವೂ ಕೂಡ ಇದೆ. ಬಹುಶಃ ನನಗನ್ಸುತ್ತೆ ಈ ಮೂರನೇ ಗೋವಿಂದನ ಈ ಅದ್ಭುತವಾದ ಸಾಧನೆಯ ಕಾರಣಕ್ಕೆ ಅವನನ್ನು ಪ್ರಭೂತವರ್ಷ, ಜಗತ್ತುಂಗ, ಅನುಪಮ, ಕೀರ್ತಿನಾರಾಯಣ, ತ್ರಿಭುವನ ಅನ್ನುವಂಥ ಹೆಸರಿನಿಂದೆಲ್ಲ ಕರೀತಾ ಇದ್ರು. ನಿಸ್ಸಂಶಯವಾಗಿ ಮರಿಬಾರದಾಗಿರುವಂಥ ಒಬ್ಬ ವ್ಯಕ್ತಿತ್ವ ಅದು ಅಂತ. ಯಾಕೆ ಇವನ್ನೆಲ್ಲ ಇಷ್ಟು ಸುದೀರ್ಘವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದರೆ, ಬಹುಶಃ ನಾವೆಲ್ಲರೂ, ನನಗೆ ಬಹಳ ಬಾರಿ ನೆನಪಾಗೋದು ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಒಂದಷ್ಟು ಸಿನಿಮಾಗಳನ್ನು ಈ ಎಲ್ಲ ವ್ಯಕ್ತಿಗಳ ಬಗ್ಗೆ ಮಾಡದೇ ಹೋಗಿದ್ದಿದ್ರೆ ನಮ್ಮಲ್ಲಿ ಅನೇಕರಿಗೆ ಈ ವ್ಯಕ್ತಿಗಳ ಪರಿಚಯವೂ ಆಗ್ತಿರಲಿಲ್ಲ. ಮಯೂರ ಶರ್ಮಾ, ಮಯೂರ ವರ್ಮ ಅಂತ ನೀವೇನಾದರೂ ಹೇಳಿದರೆ ತಕ್ಷಣ ರಾಜ್ಕುಮಾರ್ ಅವ್ರ ಸಿನಿಮಾ ನೆನಪಾಗ್ಬಿಡತ್ತೆ. ಇಮ್ಮಡಿ ಪುಲಕೇಶಿ ಅಂದರೆ ರಾಜ್ಕುಮಾರ್ ಸಿನಿಮಾ ನೆನಪಾಗ್ಬಿಡತ್ತೆ. ನೃಪತುಂಗ, ರಾಜ್ಕುಮಾರ್ ಸಿನಿಮಾ ನೆನಪಾಗ್ಬಿಡತ್ತೆ. ನೀವು ವಿಷ್ಣುವರ್ಧನ, ರಾಜ್ಕುಮಾರ್ ಸಿನಿಮಾ ನೆನಪಾಗ್ಬಿಡತ್ತೆ. ಕೃಷ್ಣದೇವರಾಯ, ನೀವು ಆ ಕಾಲದ ಆ ಸಿನಿಮಾ ಕಾಲಗಳು ನೆನಪಾಗ್ಬಿಡುತ್ತವೆ. ನೀವು ಎಲ್ಲವನ್ನೂ ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನೂ ಕೂಡ ಅವ್ರು ಹೀಗೆ ಪ್ರೆಸೆಂಟ್ ಮಾಡಿದ್ದರಿಂದ ಉಳ್ಕೊಳ್ತು ಸ್ವಲ್ಪ ಮಟ್ಟಿಗಾದರೂ. ನಾವು ಮರಿತಾನೇ ಹೋದರೆ ನಮಗೊಂದು ಪರಂಪರೆನೇ ಇಲ್ಲ ಅಂತ ಭಾವಿಸ್ಕೊಂಡಿದ್ದು ಬಿಡ್ತೀವಿ. ಯಾವುದು ಪರಂಪರೆ ಕರ್ನಾಟಕದ್ದು ಅಂತ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳುವಂಥವ್ರು ನಾವು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವೇ ನಾನು ಹೆಕ್ಕಿ ತೆಗೆದಿರೋದು ಕೆಲವು ಹೆಸರುಗಳಾದರೆ ಅದರಲ್ಲಿ ಕನ್ನಡದ ಈ ಪರಂಪರೆಯನ್ನು ಉಳಿಸ್ಲಿಕ್ಕೋಸ್ಕರ ಜೀವವನ್ನು ತೆಗೆದ ಅಸಂಖ್ಯ ಜೀವಗಳಿವೆ. ಅಮೋಘ ವರ್ಷ ಹುಟ್ಟಿದಾಗ ಅಮೋಘ ವರ್ಷನ ಆಯಸ್ಸು ಚೆನ್ನಾಗಿರಲಿ, ಕನ್ನಡ ನಾಡಿಗೆ ಈತನ ಸೇವೆ ಸಲ್ಲಲಿ ಅಂತ ಅವನ ರಾಜ್ಯದ ಗಡಿ ಭಾಗದ ಒಬ್ಬ ತರುಣ, ಒಬ್ಬ ವ್ಯಕ್ತಿ ತನ್ನ ಕುತ್ತಿಗೆಯನ್ನು ಕಡಿದುಕೊಂಡಿದ್ದಂತೆ ತಕ್ಷಣಕ್ಕೆ. ಯಾಕೆಂದರೆ ನನ್ನ ಬಲಿಯಾಗಲಿ, ಈ ರಾಜ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ. ಈ ಥರದ ಅಸಂಖ್ಯರು ಕನ್ನಡ ನಾಡನ್ನು ಉಳಿಸೋದಕ್ಕೋಸ್ಕರ ಏನು ಪ್ರಯತ್ನ ಮಾಡಿದ್ದಾರಲ್ಲ, ಇದು ಬಹಳ ವಿಶಿಷ್ಟವಾಗಿರುವಂಥದ್ದು. ಆದರೆ ದುರ್ದೈವ ಸಂಗತಿ ಏನು ಅಂತಂದರೆ, ನಾವು ಇವತ್ತಿನ ಈ ಓಘದಲ್ಲಿ ಈ ಪರಂಪರೆಯನ್ನು ಮರೆಯುವಂಥ ಒಂದು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀವಲ್ಲ, ಅದು ಬಹಳ ದುರದೃಷ್ಟಕಾರಿ ಅಂತ. ಹೀಗಾಗಿ ಕನ್ನಡವನ್ನು ಮತ್ತೆ ಭಾವಿಸ್ತಾ, ಕನ್ನಡ ನಾಡನ್ನು ಮತ್ತೆ ಕಟ್ಟುವ ನೆಪದಲ್ಲೇ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ. ಈ ಮೂರನೇ ಗೋವಿಂದನ ಸುಪುತ್ರನಾದವನೇ ಅಮೋಘ ವರ್ಷ ನೃಪತುಂಗ. ಬಹುಶಃ ಎಲ್ರಿಗೂ, ಸಾಧಾರಣ ಕನ್ನಡದ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದವ್ರಿಗೂ ಅಮೋಘ ವರ್ಷ ನೃಪತುಂಗ ಗೊತ್ತಿರ್ತಾನೆ. ಯಾಕೆ ಅಂತಂದರೆ ಅವನು ತನ್ನ ಕೃತಿಗಳಿಂದಲೂ ಪರಿಚಯ, ತನ್ನ ಆಳ್ವಿಕೆಯ ಶೈಲಿಯಿಂದಲೂ ಪರಿಚಯ, ಮತ್ತು ಜನಮಾನಸವನ್ನು ಅವತ್ತಿನ ದಿನಗಳಲ್ಲೇ ಮುಟ್ಟಿದಂಥ ಅಪರೂಪದ ವ್ಯಕ್ತಿ ಅಂತ. ಅಮೋಘ ವರ್ಷ ನೃಪತುಂಗ ಹೇಗಿದ್ದ ಅಂತಂದರೆ ಓದಬೇಕಾದ್ರೆ ಆಶ್ಚರ್ಯ ಅನಿಸುತ್ತೆ. ಅವನ ರಾಜ್ಯ ಸಾಮಾನ್ಯವಾದ ರಾಜ್ಯ ಏನಾಗಿರಲಿಲ್ಲ. ಅವನು ಸುತ್ತಮುತ್ತಲಿನ ಎಲ್ಲ ರಾಜರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇರಿಸಿಕೊಂಡಿದ್ದ. ಅವ್ರ ಜೊತೆ ಕಿತ್ತಾಡುವ ಸಂದರ್ಭಗಳಲ್ಲೂ ಕೂಡ, ಸದಾ ಯುದ್ಧ ನಿರತನಾಗಿದ್ದಾಗಲೂ ಕೂಡ ತನ್ನ ಪ್ರಜೆಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತಿದ್ದ ಅಮೋಘ ವರ್ಷ ನೃಪತುಂಗ. ಒಂದ್ಸಲ ಇದೇ ಥರ ಒಂದು ಪ್ಯಾಂಡಮಿಕ್ ಬಂದಿರ್ಬೋದು, ಸೋಂಕು ರೋಗವೋ ಅಥವಾ ಕ್ಷಾಮವೋ ಬಂದಿತ್ತು ಅಂತ ಹೇಳ್ತಾರೆ. ಈ ಕ್ಷಾಮ ಬಂದಿದ್ದಾಗ ಅಮೋಘ ವರ್ಷ ನೃಪತುಂಗ ಕೊಲ್ಲಾಪುರದ ಲಕ್ಷ್ಮೀದೇವಿ ಬಳಿಗೆ ಹೋಗಿ ತನ್ನೊಂದು ಕೈ ಬೆರಳನ್ನು ಕಡಿದು ಕೊಟ್ಬಿಟ್ಟನಂತೆ, ನನ್ನ ಜನರನ್ನು ಚೆನ್ನಾಗಿರಿಸು, ನನ್ನ ಕೈ ಬೆರಳು ತಗೋ ಅಂತ. ಒಬ್ಬ ರಾಜ ತನ್ನ ಕೈ ಬೆರಳನ್ನು ಕಡಿದು ದೇವಿಗೆ ಸಮರ್ಪಣೆ ಮಾಡ್ತಾನೆ ಯಾಕೆ ಅಂತಂದರೆ ತನ್ನ ಜನ ಚೆನ್ನಾಗಿರಬೇಕು ಅಂತ. ಮಿತ್ರ, ನಾನು ರಾಜ್ಕುಮಾರ್ ಅವರು ನೆನಪಿಸ್ಕೊಳ್ಳೋ ಥರ ಈಗ ಒಂದು ಕ್ಷಣಕ್ಕೆ ತರಾಸು ಅವರನ್ನು ನೆನಪಿಸ್ಕೊಳ್ಬೇಕು. ತರಾಸು ಅವರು ಎಂಥ ಕೆಲಸ ಮಾಡಿದರು ಅಂತಂದರೆ, ನಾನು ಯಾರ್ಯಾರ ಹೆಸರು ಹೇಳಿದ್ದೀನೋ ಅವ್ರ ಬಗ್ಗೆ ಎಲ್ಲ ಹೆಚ್ಚು ಕಡಿಮೆ ಕಾದಂಬರಿಯನ್ನೇ ಬರೆದುಬಿಟ್ಟು. ಆ ಕಾದಂಬರಿಯು ಹೇಗಿರ್ತಿತ್ತು ಅಂತಂದರೆ, ನೀವು ಐತಿಹಾಸಿಕ ಶ್ರೀಕಂಠ ಶಾಸ್ತ್ರಿಗಳು ಅಮೋಘ ವರ್ಷ ನೃಪತುಂಗನ ಬಗ್ಗೆ ತರಾಸು ಅವರು ಬರೆದಿರುವಂಥ ಕಾದಂಬರಿಗೆ ಮುನ್ನುಡಿ ಬರೀತಾ ಏನು ಹೇಳ್ತಾರೆ ಗೊತ್ತಾ? ಒಂದು ಐತಿಹಾಸಿಕ ಕಾದಂಬರಿ ಬರೆಯೋದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಶಾಸನಗಳನ್ನು ಅಧ್ಯಯನ ಮಾಡಬೇಕು, ಸಮಕಾಲೀನ ರಾಜರನ್ನು ಓದಬೇಕು, ಅವತ್ತಿನ ಪರಿಸ್ಥಿತಿಗಳನ್ನು ತಿಳ್ಕೊಂಡು ಅವತ್ತಿನ ಕಲ್ಪನೆಗಳನ್ನು ಹುಟ್ಟು ಹಾಕಬೇಕು ಅಂತ.
ಅವತ್ತಿನ ರಾಜ ಹೇಗೆ ಬದುಕಿರ್ಬೋದು, ಅವನ ಮಾತು ಹೇಗಿದ್ದಿರ್ಬೋದು, ಅವನ ಊಟ ತಿಂಡಿ ಹೇಗಿದ್ದಿರ್ಬೋದು, ಅವನ ನಡೆ ಹೇಗಿರ್ಬೋದು, ಇವೆಲ್ಲವನ್ನು ಊಹಿಸಿಕೊಂಡು ಅದು ಶಾಸನಗಳಿಂದ ಅಥವಾ ಅಧಿಕೃತವಾದ ದಾಖಲೆಗಳಿಂದ ದೂರವಿರದೇ ಇರೋ ಥರ ನೋಡ್ಕೋಬೇಕು ಅಂತ. ಹಂಗೆ ಬರೆದು ಏನು ಬರೀತಾರೆ ಗೊತ್ತಾ? ನಾನು ಈ ಕಾದಂಬರಿಯನ್ನು ಓದಿ ನೋಡಿದ್ದೀನಿ ಮತ್ತು ಅವತ್ತಿನ ಎಲ್ಲ ದಾಖಲೆಗಳಿಗೂ ತಾಳೆಯಾಗುವಂಥ ನೃಪತುಂಗನ ಕುರಿತಂಥ ಕಾದಂಬರಿಯನ್ನು ತರಾಸು ಅವರು ಬರೆದಿದ್ದಾರೆ ಅಂತ ಏನು ಸಾಧನೆ ಇರಬೇಕು ಅದು? ಅವರೆಲ್ಲರೂ ಲೆಜೆಂಡ್ಸ್ ಅಂತ. ನಾನು ಈ ಎಲ್ಲ ರಾಜರುಗಳನ್ನು ನೆನಪಿಸ್ಕೊಳ್ಳುವಾಗ ಈ ರಾಜರುಗಳನ್ನು ಇವತ್ತಿನವರೆಗೂ ನಮ್ಮ ಬಳಿ ಉಳಿಸಿ ಹೋಗಿರೋರನ್ನ ಯಾರನ್ನೂ ಮರೆಯುವಂತಿಲ್ಲ. ಹೀಗಾಗಿ ಇತಿಹಾಸಕಾರರ ಹೆಸರನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ, ಸಿನಿಮಾ ಆದವರನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ, ಹಾಗೆ ಸಾಹಿತ್ಯದ ಮೂಲಕ ಉಳಿಸಿದವರನ್ನು ಕೂಡ ಹಂಚ್ಕೊಳ್ತಾ ಇದ್ದೀನಿ. ಮಿತ್ರೆ, ನಾಳೆ ನಾನು ರೋಚಕವಾಗಿರುವಂಥ ಅಮೋಘ ವರ್ಷನ ಕಥೆಯನ್ನು ನಿಮ್ಮ ಎದುರಿಗೆ ತರ್ತೀನಿ. ಅದ್ಭುತವಾದ ಕಥೆ ಅವನದ್ದು. ತನ್ನ ಮಗನಿಗೆ ಮರಣದಂಡನೆ ವಿಧಿಸಿದ ಅಪರೂಪದ ರಾಜ ಅವನು. ನಾಳೆ ನಿಮ್ಮ ಜೊತೆಗೆ ಅಮೋಘ ವರ್ಷನ ಬಗ್ಗೆ ಮಾತನಾಡ್ತೀನಿ. ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್. ಕೈಲಾಸ